ಹಾಯ್ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶುರಾಜ್ ಇವತ್ತು ನಮ್ಮ ಜೊತೆ ಒಂದು ಚಿತ್ರತಂಡ ಇದೆ ಈ ಚಿತ್ರತಂಡದ ಒಂದು ಟೈಟ್ಲೇ ಬಹಳ ವಿಶೇಷವಾಗಿರುವಂಥದ್ದು ಎಲ್ಲರೂ ಕೂಡ ಕಷ್ಟ ಬಂದಾಗ ಗೋವಿಂದ ಅಂತೀವಿ ಏನಾದರೂ ಕಳ್ಕೊಂಡಾಗ ಗೋವಿಂದ ಅಂತೀವಿ ಆದರೆ ಇವರು ಇಡೀ ಗಾಂಧಿನಗರ ಇಡೀ ಕರ್ನಾಟಕದಾದ್ಯಂತ ಗೋವಿಂದ ಗೋವಿಂದನ ಹವಾಸ್ ಶುರು ಮಾಡಿಬಿಟ್ಟಿದ್ದಾರೆ ಸೊ ಏನದು ಜಾಸ್ತಿ ನಿಮ್ಮ ಕ್ಯೂರಿಯಾಸಿಟಿ ಹುಚ್ಚೋದಕ್ಕೆ ಹೋಗಲ್ಲ ಸೊ ಇವತ್ತು ನಮ್ಮ ಜೊತೆ ಗೋವಿಂದ ಗೋವಿಂದ ಚಿತ್ರತಂಡದ ನಾಯಕ ನಟರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಫೈನ್ ಹಾಗೆ ಇವರು ಕರ್ನಾಟಕದ ಗೊಂಬೆ ಸೊ ಯಾರದೇ ಮನೆಗೆ ಹೋದ್ರು ಕೂಡ ಗೊಂಬೆಗಳು ಹೆಂಗಿರುತ್ತೋ ಇವರು ಕೂಡ ಎಲ್ಲರ ಮನಸ್ಸಲ್ಲೂ ಕೂಡ ಎಲ್ಲ ಯುವಕರ ಮನಸ್ಸಲ್ಲೂ ಕೂಡ ಗೊಂಬೆ ಆಗಿಬಿಟ್ಟಿದ್ದಾರೆ ಎಲ್ಲಾ ಕಡೆ ಬಿಸಿ ಆಗಿರ್ತಾರೆ ಇವತ್ತು ನಾವು ಗೊಂಬೆನ ನಮ್ಮ ಸ್ಟುಡಿಯೋ ಕರ್ಕೊಂಡು ಬಂದಿದ್ದೀವಿ ಕವಿತಾ ಅವರೇ ನಮಸ್ತೆ ಎಸ್ ಫೈನ್ ಕಾರ್ಯಕ್ರಮ ಶುರು ಮಾಡೋಣ ಅವ್ರನ್ನೆಲ್ಲರೂ ಮಾತಾಡ್ಸೋಣ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂಥ ಕಾಮಿಡಿ ಇರುವಂಥದ್ದು ನಿಜಕ್ಕೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ನಾಯಕ ನಟರಿದ್ದಾರೆ ಸರ್ ಈ ಒಂದು ಸಿನಿಮಾ ಇದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಸೊ ಈ ಸಿನಿಮಾ ನಿಮ್ಗೆ ಎಷ್ಟು ಮಹತ್ವವಾಗಿದೆ ಈ ಸಿನಿಮಾ ಟೋಟಲಿ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಫಿಲ್ಮ್ಸ್ ಬಟ್ ತಿರುಪತಿ ಎಕ್ಸ್ಪ್ರೆಸ್ ಅಮ್ಮ ತುಂಬಾ ಜನ ಕೇಳ್ತಾ ಇದ್ರು ಒಂದು ಕಾಮಿಡಿ ಪಿಕ್ಚರ್ ಮಾಡಿ ಚೆನ್ನಾಗಿ ಮಾಡಿದ್ರಿ ಅಂತ ಸೊ ತಿರುಪತಿ ಎಕ್ಸ್ಪ್ರೆಸ್ ಬಹಳ ಚೆನ್ನಾಗಿ ಓಡಿತ್ತು ಎಲ್ಲ ಕಡೆ ಸೊ ಹಾಗಾಗಿ ಸುಮಾರು ಒಂದು 5-6 ಇಯರ್ಸ್ ಆಯಿತು 2014 ಅಲ್ಲಿ ಬಂದಿದ್ದು ತಿರುಪತಿ ಎಕ್ಸ್ಪ್ರೆಸ್ ಆದ್ಮೇಲೆ ಇವಾಗ ಗೋವಿಂದ ಗೋವಿಂದನಾಗಿ ಕಾಮಿಡಿ ಎಲ್ಲರನ್ನು ಎಂಟರ್ಟೈನ್ ಮಾಡೋಣ ಅಂತ ಬರ್ತಾ ಇದ್ದೀನಿ ಸೊ ನಿಮ್ಗೆ ನಾರ್ಮಲ್ ಕಮರ್ಷಿಯಲ್ ಮಾಡೋದಕ್ಕೂ ಈ ರೀತಿ ಕಾಮಿಡಿ ಮಾಡೋದಕ್ಕೂ ಎಷ್ಟು ನಿಮಗೆ ಅಂದ್ರೆ ಕಂಫರ್ಟಬಲ್ ಇರುತ್ತೆ ಇಲ್ಲ ನಾನು ಆಗಲೇ ರೆಡಿಯಾಗೆ ಬಂದಿರೋದು ಸಿನಿಮಾಗೆ ಸೊ ನಾನೇನು ಹಿಂತಿರುಗಿ ನೋಡಬೇಕು ಅಥವಾ ತಿರ್ಗಾ ಕಾಮಿಡಿ ಕಲಿಬೇಕು ಅಥವಾ ತಿರ್ಗಾ ಅಲ್ಲ ಯಾಕಂದ್ರೆ ಒಂದು ಕಮರ್ಷಿಯಲ್ ಮಾಡ್ಬೇಕಾದ್ರೆ ನಮ್ದು ರೆಗ್ಯುಲರ್ ಒಂದು ಫಾರ್ಮೇಟ್ ಇರುತ್ತೆ ಸೊ ಇದು ಕಾಮಿಡಿ ಅಂತ ಬಂದಾಗ ನಾನು ಜನಗಳನ್ನ ನಗಿಸ್ಲೇಬೇಕು ಅಂದಿರುತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನಕ್ಸಕ್ ನಾನು ಒಬ್ಬನೇ ಇಲ್ವಲ್ಲ ನಮ್ ಹೀರೋಯಿನ್ ಇದಾರೆ ರೂಪೇಶ್ ಶೆಟ್ಟಿ ಅವರು ಇದಾರೆ ರೂಪೇಶ್ ಶೆಟ್ಟಿ ಅವರು ಆಗ್ಲೇ ಮಂಗಳೂರಲ್ಲಿ ಗಿರ್ಗಿಟ್ಲೆ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಔಟ್ ಅಂಡ್ ಔಟ್ ಕಾಮಿಡಿ ಚೆನ್ನಾಗಿ ಬಹಳ ಚೆನ್ನಾಗಿ ಓಡಿದೆ ತುಳುವಲ್ಲಿ ಸೊ ನಮ್ಮ ಇವರು ಬರೀ ಸೀರಿಯಲ್ ಮಾಡ್ತಿದ್ರು ಸೀರಿಯಸ್ ಆಕ್ಟಿಂಗ್ ಬಟ್ ಇವಾಗ ಕಾಮಿಡಿಯಾಗೂ ಪ್ರತಿಯೊಂದು ಪಿಕ್ಚರ್ ನಾವು ಡಿಫ್ರೆಂಟ್ ಆಗಿ ತೆಗಿಬೇಕಂತ ಡಿಸೈಡ್ ಮಾಡ್ಕೊಂಡೇ ಬಂದಿರೋದು ಇಂಡಸ್ಟ್ರಿಗೆ ಸೊ ಯಾವ್ದೇ ಒಂದೇ ಫಾರ್ಮ್ಯಾಟ್ ಅಥವಾ ಒಂದೇ ಜಾನರ್ ಆಗಿ ಮಾಡ್ಬೇಕಂತ ಇವತ್ತು ಆಸೆ ಇರಲಿಲ್ಲ ದಿಲ್ವಾಲ ನೋಡಿದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಪ್ಲಸ್ ಆಕ್ಷನ್ ತಿರುಪತಿ ಎಕ್ಸ್ಪ್ರೆಸ್ ಫುಲ್ ಆನ್ ಕಾಮಿಡಿ ಟ್ರಾವೆಲಿಂಗ್ ಸ್ಟೋರಿ ಇದು ನೋಡಿದ್ರೆ ಬಿಜಾಪುರ್ ಬೇಸ್ ಮಾಡಿರೋದು ನಾವು ನಾರ್ತ್ ಕರ್ನಾಟಕ ಇದು ಕನ್ನಡ ಭಾಷೆಯಲ್ಲಿ ಬೇಸ್ ಇಟ್ಕೊಂಡು ಪಿಕ್ಚರ್ ಮಾಡಿರೋದು ಸೊ ಪ್ರತಿಯೊಂದು ಜಾನರು ಬೇರೆ ಬೇರೆ ತರ ಮಾಡೋಣ ಎಲ್ಲ ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋಣ ಅಂತಾನೆ ಮಾಡ್ತಿರೋದು ಸೊ ಫೈನ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಒಂದು ಟೈಟ್ಲು ಮೈನ್ ಚೆನ್ನಾಗಿರೋದ್ರಿಂದ ಎಲ್ಲರಿಗೂ ಕೂಡ ಒಂದು ಇಷ್ಟ ಆಗಿದೆ ಟೈಟ್ಲ್ ಕೂಡ ಇಷ್ಟ ಆಗಿದೆ ಟೀಸರ್ ನೋಡಿದರೆ ಸಾಂಗ್ಸ್ ನೋಡಿದರೆ ಎಲ್ಲ ಕೂಡ ಭಾಳ ಇಷ್ಟ ಆಗಿದೆ ಸೊ ಸ್ಪೆಷಲಿ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಹೊಸಬ್ರು ಡೈರೆಕ್ಟರ್ ಈ ಸಿನಿಮಾಗೆ ಸೊ ಅವ್ರ ಜೊತೆ ವರ್ಕ್ ಮಾಡಬೇಕು ಹೇಗಿತ್ತು ಅನುಭವ ನಾನು ಪ್ರತಿಯೊಂದು ಪಿಕ್ಚರ್ ಮಾಡಿರೋದೇ ಹೊಸಬ್ರು ಹತ್ರ ನಾನು ಯಾವಾಗಲೂ ಎಸ್ಟಾಬ್ಲಿಷ್ ಡೈರೆಕ್ಟರ್ ಹತ್ರ ಮತ್ತೆ ಹೋಗಿಲ್ಲ ನಮ್ಮ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದಾರೆ ಎಸ್ಟಾಬ್ಲಿಷ್ ಡೈರೆಕ್ಟರ್ ಹತ್ರ ಪಾತ್ರ ನಾನು ಕಂಫರ್ಟಬಲ್ ಆಗಿರೋದು ಹೊಸ ಡೈರೆಕ್ಟರ್ಸ್ ಹತ್ರ ಇದೆ ಯಾಕಂದ್ರೆ ರ್ಯಾಪ್ ಚೆನ್ನಾಗಿರುತ್ತೆ ನನ್ನ ಏಜ್ ಅಲ್ಲೇ ಇರ್ತಾರೆ ಅಂದ್ರೆ ನಾನು 30 ಇಯರ್ಸ್ ವರೆಗೂ ಒಂದು 27 ಇಲ್ಲ 30 ವರ್ಷ ಆಗಿರುತ್ತೆ ಸೊ ರ್ಯಾಪ್ ಚೆನ್ನಾಗಿರುತ್ತೆ ಅಂದ್ರೆ ಹೊಸಬ್ರು ಜೊತೆ ಮಾಡೋದು ಪ್ಲಸ್ ಅದು ಜಿದ್ದಿರುತ್ತೆ ಮೇಲ್ಗಡೆ ಬರಬೇಕು ಚೆನ್ನಾಗಿ ಮಾಡಬೇಕು ಪಿಕ್ಚರ್ ಹಂಗಿಂಗ್ ಅಂತ ಇವಾಗ ಎಸ್ಟಾಬ್ಲಿಷ್ ಡೈರೆಕ್ಟರ್ಸ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಓಕೆ ಇವ್ರ ಡೈರೆಕ್ಷನ್ ಅಲ್ಲಿ ಇದೇ ಜಾನರ್ ಬರೋದು ಇದೇ ತರ ಪಿಕ್ಚರ್ ಬರುತ್ತೆ ಅಂತ ಆಗ್ಲೇ ಜನರು ಆಗ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಬಟ್ ನನ್ನ ಜೊತೆ ಮಾಡಿದಾಗ ಹೊಸ ಡೈರೆಕ್ಟರ್ಸ್ ಅವ್ರಿಗೆ ಡಿಸೈಡ್ ಆಗಿರೋ ಏನ್ ಮಾಡ್ತಾರೆ ಏನಂತ ಸೊ ಬ್ಲಾಂಕ್ ಆಗಿ ಬಂದು ಪಿಕ್ಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಕ್ಯಾರೆಕ್ಟರ್ ಇಸ್ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಸೊ 11th ಅಂಡ್ 12th ಇಲ್ಲಾಂದ್ರೆ ನೀವು ಫಸ್ಟ್ ಪಿಯು ಸೆಕೆಂಡ್ ಪಿಯು ಅಂತಾರಲ್ಲ ಸೊ ಆ ತರ ಕ್ಯಾರೆಕ್ಟರ್ ಸ್ಕೂಲಿಗೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ತೀಟ್ಲೆ ಕೆಲಸ ಮಾಡ್ತಾರೆ ಕಾಲೇಜ್ ಸ್ಟೋರಿ ಬಂದ್ಬಿಟ್ಟು ತುಂಬಾ ವರ್ಷ ಆಗೋಯ್ತು ನಮ್ಮ ಕನ್ನಡದಲ್ಲಿ ಇವಾಗೆಲ್ಲ ಬರೀ ಆಕ್ಷನ್ ಮಾಸು ಅದು ಇದು ಅಂತ ನೋಡ್ತಾರೆ ಸೊ ಕಾಲೇಜ್ ಸ್ಟೋರಿ ಕಾಲೇಜ್ ಗೋಯಿಂಗ್ ಐ ನೀವು ಹೇಳ್ಬಿಡಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇವ್ರು ಮಾತಾಡ್ತಾರೆ ಇಲ್ಲ ಪಾಪ ಖಂಡಿತ ಮಾತಾಡ್ತೀನಿ ಫೈನ್ ಮೇಡಮ್ ಇದಕ್ಕೂ ಮುಂಚೆ ನೀವು ರಿಯಾಲಿಟಿ ಶೋಸ್ ಸೀರಿಯಲ್ ಆಗಿರ್ಬೋದು ಎಲ್ಲ ಮಾಡಿದ್ರಿ ಸಿನಿಮಾಗಳು ಮಾಡಿದ್ರಿ ಫುಲ್ ಬಿಸಿ ಆದ್ರೆ ಸೊ ಈ ಗೊಂಬೆನ ಅಡ್ಕೊಂಡ್ಬಂದು ಗೋವಿಂದ ಗೋವಿಂದಲ್ಲಿ ಕೂರಿಸಿದ್ದಾರೆ ಸೊ ಗೋವಿಂದ ಗೋವಿಂದದಲ್ಲಿ ಈ ಗೊಂಬೆಯ ಕ್ಯಾರೆಕ್ಟರ್ ನನ್ನ ಪಾತ್ರ ಬಂದು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತೀನಿ ನಮ್ಮ ತಾಯಿಗೇನು ಆಗಿರುತ್ತೆ ಸೊ ನಮ್ಮ ತಂದೆ ಜೊತೆ ಇರೋದಕ್ಕೆ ಬಂದಿರ್ತೀನಿ ಸೊ ಇವಾಗ ರಿಯಾಲಿಟಿಲಿ ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕೆಲಸ ಆಗಿರೋದ್ರಿಂದ ಕೊರೋನಾ ಟೈಮಿಗೆ ಮುಂಚೆ ಯಾರೂ ಅವ್ರ ಪೇರೆಂಟ್ಸ್ ಜೊತೆ ಅಷ್ಟು ಬಾಂಡಿಂಗ್ ಬೆಳ್ಕೊಳ್ತಾರೆ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಇರೋ ಬಾಂಡಿಂಗು ಯೂಶ್ವಲಿ ಸ್ಕೂಲ್ ಮುಗಿಸ್ಕೊಳ್ತೀವಿ ಮನೆಗೆ ಬರ್ತೀವಿ ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ ಇದಾಯ್ತು ಇದಾಯ್ತು ಅಂತ ಸೊ ಆ ಬಾಂಡಿಂಗ್ ಇರುತ್ತೆ ಕೆಲಸ ಶುರು ಆದಾಗಿಂದ ಆ ಬಾಂಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ನಮ್ಮ ಫಿಲ್ಮಿಗೆ ಬರಬೇಕು ಅಂದ್ರೆ ಅದೇ ರೀತಿ ನನಗೆ ನನ್ನ ತಂದೆಗೆ ಬಾಂಡಿಂಗ್ ಇರೋದೇ ಇರೋದು ಸೊ ನಾನು ಊರಿಗೆ ಬಂದಾಗ ನನ್ನ ತಂದೆಗೆ ನನಗೆ ಇರೋ ಡಿಫ್ರೆನ್ಸಸ್ ತುಂಬ ಕಾಣ್ತಾ ಇರುತ್ತೆ ಆ ಡಿಫ್ರೆನ್ಸಿಂದ ನಾನು ಯಂಗ್ಸ್ಟರ್ ಆಗಿರೋ ಇವಾಗ ಯಂಗ್ಸ್ಟರ್ಸು
ಅವರು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನೇನೋ ಡಿಸಿಷನ್ ತಗೊಳ್ತಾರೆ, ನಮ್ಮ ಅಪ್ಪ ಹೆಂಗ್ ಮಾಡ್ತಾ ಇದಾರೆ ಅನ್ನೋ ಕೋಪ ಜಾಸ್ತಿ ಬರುತ್ತೆ ಪೇರೆಂಟ್ಸ್ ಮೇಲೆ. ಇಟ್ ಇಸ್ ವೆರಿ ಜನರಲ್. ಅದೇ ಆ ಬಾಂಡಿಂಗ್ ಇದ್ರೆ, ಮಾತುಕತೆ ಇದ್ರೆ ಹೇಗೆ ಬೆಟರ್ ಆಗಬಹುದು, ಆ್ಯಂಡ್ ನನ್ನ ನನ್ನ ತಂದೆ ಸಂಬಂಧ ಹೇಗೆ ಬೆಟರ್ ಆಗುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಆ್ಯಂಡ್ ತುಂಬ ಸೂಕ್ಷ್ಮವಾಗಿದೆ, ಆ್ಯಂಡ್ ಇಂತ ಎವಿಡೆಂಟ್ ಆಗಿ ಹಿಂಗೆ ಅಂತ ಮಾತುಕತೆ ಜಾಸ್ತಿ ಇಲ್ಲ. ಆದರೆ ಆ ಭಾವನೆಗಳು ತೋರಿಸೋದಿದೆಯಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನ್ನ ಪಾತ್ರ ನನ್ನ ತಂದೆ ಜೊತೆ ಜಾಸ್ತಿ ಬಾಂಡಿಂಗ್ ಇಂದ, ಆ್ಯಂಡ್ ನನ್ನ ಪ್ಯಾಷನ್ ಬಗ್ಗೆ, ಆ್ಯಂಡ್ ನಾವು ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ತೀವಿ ಸಡನ್ ಆಗಿ. ನಮ್ಮ ನಾಲ್ಕು ಜನದ್ದು ಏನು ಬಾಂಡಿಂಗ್ ಇರುತ್ತೆ, ನಾವೇನೇನೋ ಕಿಲಾಡಿಗಳ ಥರ ಪ್ಲಾನಿಂಗ್ ಮಾಡ್ತಾ ಇರ್ತೀವಿ, ಅದೇನು ವರ್ಕೌಟ್ ಆಗೋದಿಲ್ಲ. ಚೆನ್ನಾಗಿತ್ತು ಇಡೀ ಶೂಟಿಂಗ್ ಮಾಡಬೇಕಾದ್ರೆ, ತುಂಬ ಒಳ್ಳೆಯ ಒಂದು ಎನ್ವೈರನ್ಮೆಂಟ್ ಇತ್ತು, ಚೆನ್ನಾಗಿ ನಡೆಸ್ತಿದ್ರು. ಆ್ಯಂಡ್ ಫಸ್ಟ್ ಟೈಮ್ ನಾನು ಸುಮಂತ್ ಅವ್ರನ್ನ ನೋಡಿದಾಗಲೂ ನಾನು ಓ ಇವರು ಸಿನಿಮಾ ಎಲ್ಲ ಮಾಡಿದರೆ ಏನು ಅಂತ, ತುಂಬ ಸಿಂಪಲಾಗಿ ಮಾತಾಡ್ತಿದ್ರು. ಆ್ಯಂಡ್ ನನ್ನ ಇನಿಷಿಯಲಿ ನಾವಿಬ್ರು ಮಾತೇ ಆಡಿಲ್ಲ ಆ್ಯಕ್ಚುಲಿ, ನಾವು ಇದು ನಾರ್ತ್ ಕರ್ನಾಟಕ ಹೋದಾಗ ಅವಾಗ ಅಲ್ಲಿ ಮಾತಾಡಿದ್ದು. ನಾನು ಏನು ಅಂತ ಹೇಳಿದ್ರೆ, ಲಿಟ್ರಲಿ ಕ್ಯಾಮ್ರಾ ಮುಂದೆ ಹೋದ್ರು, ಈ ಪೋಸ್ಟರ್ಸ್ ಏನು ನೋಡ್ತಾ ಇದ್ದೀರಾ, ಇದು ಇನಿಷಿಯಲ್ ಆಗಿ ತೆಗೆದಿರೋ ಫೋಟೋಸು, ಸಡನ್ ಆಗಿ ಫುಲ್ ಕ್ಯಾರೆಕ್ಟರ್ ಹೀ ಗಾಟ್ ಇನ್ ಟು, ಓ ಈಸ್ ಅ ವೆರಿ ನೈಸ್ ಆಕ್ಟರ್ ಅಂತ ನಾನು ಅವಾಗ, ಬಿಕಾಸ್ ನಮಗ್ ಗೊತ್ತಿರೋದಿಲ್ವಲ್ಲ ಅವ್ರ ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್. ಸೊ ದಟ್ ವಾಸ್ ವೆರಿ ನೈಸ್. ಆಫ್ ಕೋರ್ಸ್ ನಿಮಗೆ ಸೀಕ್ರೆಟ್ ಹೇಳ್ತಾ ಇದ್ದಾರೆ, ನನಗ್ ಗೊತ್ತಿರಲಿಲ್ಲ. ಯೂಶುವಲಿ ಸಡನ್ ಆಗಿ ಬಂದ್ಬಿಟ್ಟು, ಸಡನ್ ಆಕ್ಷನ್, ಸಡನ್ ಕ್ಯಾರೆಕ್ಟರ್ಸ್ ಬಂದ್ರು. ಸೊ ದಟ್ ವಾಸ್ ಲೈಕ್ ವೆರಿ ನೈಸ್. ಆ್ಯಂಡ್ ನಮ್ಮ ಕಾಸ್ಟ್ ಅಂಡ್ ಕ್ರೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಐ ಮೀನ್ ಲೈಕ್ ಆಪ್ಟ್ ಆಗಿ ಹುಡುಕಿದ್ದಾರೆ. ಆ್ಯಂಡ್ ನನಗೆ ತುಂಬ 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 ಖುಷಿಯಾಗೋ ವಿಷಯ ಏನು ಅಂದರೆ, ಈ ಪ್ರೊಡಕ್ಷನ್ ಹೌಸಲ್ಲಿ ಪ್ರತಿಯೊಬ್ಬರೂ ಒಂದೇ ಫ್ರೇಮಲ್ಲಿದ್ದಾರೆ. ಲೈಕ್ ನೀವು ಯಾರ ಹತ್ರ ಏನೇ ಮಾತಾಡಿದ್ರು ಇವ್ರಿಗೆ ಈ ವಿಷಯ ಗೊತ್ತಿಲ್ಲ ಅನ್ನೋದಿಲ್ಲ, ಯೂಶ್ವಲಿ ಅದಾಗೋದಿಲ್ಲ. ಎವ್ರಿಬಡಿ ನೋಸ್ ಆಲ್ ದ ಇನ್ಫಾರ್ಮೇಶನ್. ಸೊ ನಮ್ಮ ಟೀಮ್ ವೆರಿ ವೆಲ್ ಪ್ಲ್ಯಾನ್ಡ್, ಇಷ್ಟೇ ದಿವಸ ಶೂಟಿಂಗ್ ಇರುತ್ತೆ, ಒಂದು ದಿವಸ ಶೂಟಿಂಗ್ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಇಷ್ಟೇ ದಿವಸ ಶೂಟಿಂಗ್ ಇರುತ್ತೆ, ಹೀಗೆ ನಡೆಯುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಅಂತೂ ತುಂಬ ತುಂಬ ಚಿಲ್ಡ್ ಔಟು, ಇವರಷ್ಟು ಚಿಲ್ಡ್ ಔಟು ನಾನು ಇವತ್ತವರೆಗೂ ಸೀರಿಯಲಲ್ಲೂ ನೋಡಿಲ್ಲ, ಫಿಲ್ಮಲ್ಲೂ ನೋಡಿಲ್ಲ. ಯೂಶ್ವಲಿ ಟೆನ್ಷನ್ಸ್ ಇರುತ್ತೆ, ಬಟ್ ಪಾಪ ಅವ್ರಿಗೆ ಟೆನ್ಷನ್ಸ್ ಇರ್ಬೋದೇನೋ, ಅವ್ರು ನಮಗೆ ಅವತ್ತು ನಾನಂತೂ ನೋಡಿಲ್ಲ, ಯಾಕೆಂದ್ರೆ ಅವ್ರ ಜೊತೆ ಇವರೆಲ್ಲ ಇದ್ರಲ್ಲ, ಸೊ ಹಂಗಾಗಿ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರು ಅಷ್ಟೇ, ಫುಲ್ ಚಿಲ್ಡ್ ಔಟು. ನಾನು ಇರಿಟೇಷನ್ ಅಲ್ಲಿ ಬಂದ್ಬಿಟ್ಟು, ಸರ್ ಹಿಂಗಾಗ್ತದೆ ಹಂಗಾಗ್ತದೆ ಏನೇನು, ಅಯ್ಯೋ ನೀವು ಬನ್ನಿ ಇಲ್ಲಿ ಸೆಟ್ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲೇ ಎಲ್ಲ ಗೊತ್ತಾಗದ ಥರ ಸಾಲ್ವ್ ಔಟ್ ಆಗ್ತಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ನನ್ನ ಇನ್ನಿಬ್ರು ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಪವನ್ ಅವರು ಮತ್ತು ವಿಜಯ್ ಚಂಡೂರ್ ಅವರು, ಅವರಿಬ್ರು ಹತ್ರ ಅಂತೂ ಅವರಿಬ್ರು ಇಂಪ್ರೊವೈಸೇಷನ್, ಇವ್ರು ಮೂರು ಜನ ಸೇರ್ಕೊಂಡು ಒಂದು ಇಂಪ್ರೊವೈಸೇಷನ್ ಒಂದು ಮೀಟಿಂಗ್ ನಡೆಯೋದು ಎವ್ರಿ ಶಾಟಿಂಗ್ ಮುಂಚೆ, ಅದಂತೂ ತುಂಬ ಚೆನ್ನಾಗಿರೋದು. ಸೊ ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ರಲ್ಲ, ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ. ಅಂದರೆ ನೀವೇನು ಎಂಜಾಯ್ಮೆಂಟ್ ತೆರೆ ಮೇಲೆ ನೋಡ್ತಿರೋ ಅದಕ್ಕಿಂತ ಜಾಸ್ತಿ ನಾವು ಎಂಜಾಯ್ ಮಾಡಿದ್ದೀವಿ. ಸರ್, ಇವಾಗ ಏನಂತಂದ್ರೆ ಆಕ್ಟಿಂಗ್ ಮಾಡೋದು ಓಕೆ, ಅದ್ರ ಜೊತೆ ಕೂಡ ನೀವು ಪ್ರೊಡಕ್ಷನ್ ಕೂಡ ಮಾಡ್ತೀರ, ಆ ಜವಾಬ್ದಾರಿನ ತಗೊಳ್ತೀರಾ ಅಂದ್ರೆ, ಸೊ ಎಷ್ಟು ಈಸಿ ಸರ್ ಅದು, ನಿಮ್ಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರ ಅದನ್ನೆಲ್ಲ? ಏನು ಪ್ರೊಡಕ್ಷನ್ ನಾನು ಯಾವತ್ತು ಇವತ್ತುವರೆಗೂ ಮಾಡಿಲ್ಲ, ನಾನು ಮಾಡಿದ್ದೆ ಉಪೇಂದ್ರ ಅವ್ರ ಕುಟುಂಬ ಗೌರಮ್ಮ, ಸೊ ಅಲ್ಲಿ ಆಕ್ಟಿವ್ ಆಗಿದ್ದೆ. ಯಾಕಂದ್ರೆ ಈಗ ತಂದೆ ಬಟ್ ನಮ್ಮ ಪಿಕ್ಚರ್ ಬಂದಾಗ ನಾನು ಯಾವತ್ತು ಆಕ್ಟಿವ್ ಆಗಿರಲಿಲ್ಲ ಪ್ರೊಡಕ್ಷನ್ ಅಲ್ಲಿ, ಯಾಕಂದ್ರೆ ನಾನು ಆಕ್ಟಿಂಗ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ, ತಿರ್ಗಾ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಹೌದು, ಸೊ ಹಾಗಾಗಿ ಕುಟುಂಬ ಗೌರಮ್ಮ ಅಲ್ಲಿಂದ ನಾನು ಪ್ರೊಡಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದು. ಓಕೆ, ಬಟ್ ನಮ್ಮ ಪಿಕ್ಚರ್ ಯಾವತ್ತು ಪ್ರೊಡಕ್ಷನ್ ಗೆ ನಾನು ತಲೆ ಹಾಕಿಲ್ಲ. ಜಸ್ಟ್ ಏನಿದ್ರು ಅವ್ರು ಹೇಳ್ದಂಗೆ ಸೀಕ್ರೆಟ್ ಹೇಳ್ತಾರಲ್ಲ, ಸುಮ್ಮನೆ ಇರ್ತಾರೆ, ಸಡನ್ ಫೈರ್ ಆಗ್ಬಿಡ್ತಾರೆ ಹಂಗೇನೆ. ಹೌದು, ದಟ್ ಇಸ್ ಟ್ರೂ. ಪಾಪ ಅವ್ರನ್ನ ಮಾತಾಡ್ಸಿಲ್ಲ ಅಂತ ಎಲ್ಲ ಆನ್ಸರ್ ಅವರೇ ಹೇಳ್ಬಿಡ್ರಿ, ಈಗ ಕ್ವಶನ್ ಕೇಳಂಗಿಲ್ಲ. ಫಸ್ಟ್ ನಿಮ್ಮನ್ನ ಮಾತಾಡ್ಸ್ಬಿಟ್ಟು ಆಮೇಲೆ ಮೇಡಮ್ನ ಮಾತಾಡ್ಸಲ್ಲ. ನೀವು ಜಾಸ್ತಿ ಮಾತಾಡ್ತೀರಾ, ಇವರು ಜಾಸ್ತಿ ಮಾತಾಡ್ಸ್ಬಿಟ್ಟು ಸರಿ ಕೂತ್ಕೊಂಡ್ರೆ. ಬಟ್ ನಾನು ಟ್ರೈಲರ್ ಅಲ್ಲಿ ಒಂದು ಒಂದು ಶಾರ್ಟ್ ನೋಡಿ ಸರ್, ಜೈಲಲ್ಲಿ ಏನೋ ಕೂತಿರ್ತೀರ ಐ ತಿಂಕ್, ನೀವು ಅದರಲ್ಲಿ ಕುತ್ಕೊಂಡಿದ್ದಾಗ ಏನೋ ಒಂದು ಜೈಲಲ್ಲೂ ಎಲ್ಲೋ ಒಂದ್ ಕಡೆ ಇರ್ತೀರ, ಅದು ಕುತ್ಕೊಂಡು ಕಿಟಕಿನ, ಓಕೆ ಸಾರಿ ಅಬ್ಸರ್ವ್ ಮಾಡಲಿಲ್ಲ. ಸೊ ಅಲ್ಲಿ ಕುತ್ಕೊಂಡು ಏನೋ ಹೇಳ್ತೀರಾ, ನಿಮ್ಮ ಮಗಳನ್ನ ಏನೋ ಕಿಡ್ನಾಪ್ ಮಾಡ್ತೀನಿ ಸಮಿತಿ ಏನೋ ಹೇಳ್ತಾರೆ ನೋಡಿ ಎಲ್ಲ ಗೊತ್ತಿಲ್ಲ, ಮತ್ತೊಂದ್ ಸಲ ಹೇಳ್ಬೋದಾ, ಸ್ವಲ್ಪ ಬೇಸ್ ವಾಯ್ಸ್ ಹೇಳೋ ಹೇಳ್ತಾರಲ್ಲ ಅವರು. ಈಗ ಡೈಲಾಗ್ ಮಾಡ್ತಾ ಹೋಗಿ ತಂಗಾಗ್ಲಿ, ಆದ್ರೆ 2 ವರ್ಷ ಆಗೋಯ್ತು ಪಿಕ್ಚರ್ ಮಾಡಿ ಏನೋ ಹೇಳ್ತೀರಾ ಐ ತಿಂಕ್. ಇಲ್ಲ, ಕಿಡ್ನಾಪ್ ಅಂತ ಒಂದು ಇದು ಕಾನ್ಸೆಪ್ಟ್ ಇದೆ ಫಿಲಮ್ ಅಲ್ಲಿ, ಬಟ್ ಯಾರು ಯಾರನ್ನ ಕಿಡ್ನಾಪ್ ಮಾಡ್ತಾರೆ, ಯಾರು ಕಿಡ್ನಾಪ್ ಆಗ್ತಾರೆ ಅಂತಾನೆ ಇರೋದು ಇಡೀ ಎಂಟೈರ್ ಸಿನಿಮಾ. ನಾವು ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂತೀವಿ, ಬಟ್ ನಾವು ಕಿಡ್ನಾಪ್ ಮಾಡಲ್ಲ. ಸೊ ನಿಮ್ಗೆ ಅದ್ಭುತವಾದ ಗ್ಯಾಂಗ್ ನ ತಗೊಂಡು ಹೋಗ್ತೀರಾ ನೀವು ಹಾಗಾದ್ರೆ? ಹೌದು, ನಾವು ಕಿಡ್ನಾಪ್ ಮಾಡಕ್ ಹೋಗ್ತೀವಿ, ಬಟ್ ಆಗ್ಲೇ ಕಿಡ್ನಾಪ್ ಆಗಿರ್ತಾರೆ. ಸೊ ಯಾರು ಕಿಡ್ನಾಪ್ ಆಗಿರ್ತಾರೆ, ಯಾರು ಮಾಡಿರ್ತಾರೆ, ಇಟ್ಸ್ ಆಲ್ ಕಾಮಿಕ್ ಪ್ಲಸ್ ಥ್ರಿಲ್ಲರು ಪ್ಲಸ್ ಕಾಮಿಡಿ ಇದೆ. ಫೈನ್, ಸೂಪರ್. ಗೋವಿಂದ ಗೋವಿಂದ ನಿಜಕ್ಕೂ ಕೂಡ ಟೈಟ್ಲು ತುಂಬಾನೇ ಚೆನ್ನಾಗಿ, ನನಗಂತೂ ಬಹಳ ಇಷ್ಟ ಆಯ್ತು. ಸೊ ಹಾಗೆ ಮತ್ತೊಬ್ರು ಈ ಸಿನಿಮಾದಲ್ಲಿ ಕಾಮಿಡಿ ಮಾಡ್ತಾರೆ, ಸೊ ವಿಜಯ್ ಅವರು. ಸೊ ವಿಜಯ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ, ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸ್ಪೆಷಲಿ ನೀವೊಂಥರ ನಂಗೆ ಇಷ್ಟ ಸರ್, ಪರ್ಸನ್ ಹೇಳ್ತೀನಿ ನಿಮ್ಮ ಆಕ್ಟಿಂಗ್ ನನಗೆ. ಥ್ಯಾಂಕ್ ಯು ಸರ್, ನಿಜಕ್ಕೂ ನನಗೆ ಇಷ್ಟ ಆಗುತ್ತೆ ನಿಮ್ಮ ಆಕ್ಟಿಂಗು. ಆ್ಯಂಡ್ ಫೈನಲಿ ಈ ಒಂದು ಸಿನಿಮಾ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಜಾಯಿನ್ ಆದ್ರಿ, ಹೇಗಿದೆ ನಿಮ್ಮ ಕ್ಯಾರೆಕ್ಟರ್, ಹೇಗಿದೆ ಸಿನಿಮಾದಲ್ಲಿ?
ಸರ್ ಈ ತರಳೆ ಕ್ಯಾರೆಕ್ಟರ್ ಸರ್ ತರಳೆ ತರಳೆ ತಮಾಷೆ ಬರೋದು ತರಳೆಯಲ್ಲಿ ಹೆಚ್ಚಿಗೆ ತುಂಟತನದಲ್ಲೇ ಓಕೆ ಹಾಗೆ ಒಂದು ಒಳ್ಳೆ ಗೆಳೆತನನೂ ಇದೆ ಇದರಲ್ಲಿ ಓಕೆ ತುಂಬಾನೇ ಎಂಜಾಯ್ ಮಾಡಿದ್ದೀವಿ ಎಂಜಾಯ್ ಮಾಡಿದ್ರೆ ಮಾತ್ರನೇ ಆ ಪಾತ್ರನ ಕಾಮಿಡಿ ಮಾಡೋಕ್ಕಾಗೋದು ಅಂತ ನಾನು ತಿಳ್ಕೊಂಡ್ರೆ ಹಾಗೆ ಸೊ ಆನ್ ಸ್ಕ್ರೀನು ಅಷ್ಟೇ ಆಫ್ ಸ್ಕ್ರೀನ್ ಅಷ್ಟೇ ನಾವು ತುಂಬ ಒಳ್ಳೆ ಗೆಳೆಯರಾಗಿದ್ದೀವಿ ಸುಮಂತ್ ಸರ್ ಕವಿತಾ ನಾನು ಪವನ್ ಡೈರೆಕ್ಟರು ಓಕೆ ನಾವೆಲ್ಲ ಮುಂಚೆಯಿಂದ ಗೆಳೆಯರು ಈ ಸಿನಿಮಾಯಿಂದ ಬಾಂಡಿಂಗ್ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಸಿನಿಮಾದಲ್ಲಿ ನಮ್ಮ ಗೆಳೆಯರೆಲ್ಲ ನಮ್ಗೆ ಹ್ಯಾಂಗ್ ಅಂತ ಸೊ ಅದನ್ನ ಬಾಂಡಿಂಗ್ ಜಾಸ್ತಿ ಮಾಡಿದ್ದೆ ಓಕೆ ಸೊ ಏನ್ ಹೇಳ್ತೀರಾ ನಿಮ್ಮ ಅಂದ್ರೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಜನಗಳು ನೋಡ್ಲಿಕ್ಕೆ ಆಗಿರ್ಬೋದು ಅಥವಾ ಒಂದು ಈ ತರ ಒಂದು ಕಂಟೆಂಟ್ ಸುಮಾರು ವರ್ಷದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರು ಕಾಲ ಸ್ಟೋರಿ ಎಲ್ಲ ಸೊ ಏನ್ ಹೇಳ್ತೀರಾ ಸರ್ ಈ ಸಿನಿಮಾ ಹೇಗೆ ಅಂದ್ರೆ ಸರ್ ಈ ತಿರುಪತಿಲಿ ಈ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾರೆ ಇನ್ನೇನು ಈ ಗರ್ಭಗುಡಿ ಹತ್ರ ಹೋಗುವಾಗ ಗೋವಿಂದಗಳು ಜಾಸ್ತಿ ಆಗ್ಬಿಡುತ್ತೆ ಗೋವಿಂದ ಗೋವಿಂದಕ್ಕೆ ಹೋಗೋದು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಅದೊಂದು ಪಾಸಿಟಿವ್ ವೈಬ್ ಹಂಗೇನೆ ಈ ಸಿನಿಮಾನ ಅಷ್ಟೇ ರಿಲೀಸ್ಗೆ ಹತ್ರ ಹೋಗ್ತಾ ಹೋಗ್ತಾ ಎಲ್ಲಾ ಕಡೆನೂ ಇದೇ ಸೌಂಡೇ ಕೇಳಿಸ್ತಾ ಇದೆ ಸರ್ ಫೇಸ್ಬುಕ್ ಅಲ್ಲಿ ಆಗ್ಬೋದು ನಿಮ್ಗೆ ಇನ್ಸ್ಟಾಲ್ ಆಗ್ಬೋದು ಟಿವಿ ಅಲ್ಲಿ ಆಗ್ಬೋದು ಪೇಪರ್ ಅಲ್ಲಿ ಆಗ್ಬೋದು ಯಾಕಂದ್ರೆ ನೇಮೇ ಪಾಸಿಟಿವ್ ವೈಬ್ ಅಲ್ಲಿ ಗೋವಿಂದ ಗೋವಿಂದ ಆಮೇಲೆ ಗೋವಿಂದ ಗೋವಿಂದ ಅಂತ ಹೆಸರು ಕೇಳಿದ್ರೆ ಇಂಥ ಜಾನರ್ ಅಂತ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಲಿ ಸರ್ ನೋಡೋಣ ಕಾಮಿಡಿ ಇರ್ಬೋದು ಈ ಕತೆ ಹೀಗೆ ಇರುತ್ತೆ ಅಂತ ನೋ ಬಡಿ ಯಾರು ಹೇಳಕ್ಕಾಗಲ್ಲ ಬಟ್ ನೀವು ಥಿಯೇಟರ್ ಒಳಗೆ ಬಂದ್ರೆ ನೀವು ಒಂದು ಬೇರೆ ಒಂದು ಒಂದು ಬೇರೆ ಕಂಟೆಂಟ್ ನ ಫ್ರೆಶ್ ಕಂಟೆಂಟ್ ನ ಡೆಫಿನೆಟ್ ಆಗಿ ಅವರು ಅದ್ರ ಜೊತೆಗೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಸರ್ ಹೇಗೆ ಕಷ್ಟಪಟ್ಟಿದೀವಿ ಅಂದ್ರೆ ಬೆಳಗ್ಗೆ ಬಂದ ತಕ್ಷಣ ಒಳ್ಳೆ ತಿಂಡಿ ಇರೋರು ಪ್ರೊಡಕ್ಷನ್ ನಾವು ನಾನು ಪವನ್ ನಮ್ಮ ಚೆನ್ನಾಗಿ ಬಾರಿಸೋರು ನಮಗೆ ಗೊತ್ತಿಲ್ಲ ಇವರು ಏನಕ್ಕೆ ಇಷ್ಟು ಟೇಸ್ಟಿಯಾಗಿ ಇಷ್ಟೊಂದು ಫುಡ್ ಕೊಡ್ತಿದ್ದಾರೆ ಅಂತ ಸರ್ ತಿಂಡಿ ತಿಂದ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ದಿನಕ್ಕೆ 3-4 ಕಿಲೋಮೀಟರ್ ಓಡಿಸ್ತಾ ಇದ್ರು ಸರ್ ಗಲ್ಲಿ ಗಲ್ಲಿ ತುಂಬಾ ಓಡಿದೀವಿ ಅಲ್ಲೇ ಸ್ವಲ್ಪ ವೆಯ್ಟ್ ಲಾಸ್ ಆದೆ ಸಿನಿಮಾ ಪೂರ್ತಿ ಫುಲ್ ಸ್ಟ್ರೈನ್ ಆಗೋಗ್ಬಿಡ್ತಾ ಇತ್ತು ಸರ್ ಬರೀ ಮುಖ ಭಾವನೆಗಳನ್ನ ನಗಿಸೋದಲ್ಲ ಬಾಡಿ ಲ್ಯಾಂಗ್ವೇಜ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಆಮೇಲೆ ನಮ್ ಜೊತೆ ಒಂದು ಚಿಕ್ಕ ಬೈಕ್ ಇದೆ ಗಾಡಿ ಒಂದು ಬಜಾಜ್ ಸ್ಕೂಟರ್ ಅದು ಒಂದು ಕ್ಯಾರೆಕ್ಟರ್ ಅದೊಂದು ಹೌದು ಸರ್ ಅದನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಸೊ ಈಗ ಕವಿತಾ ಅವರು ನಿಮ್ಗೆ ಯಾವ ತರ ತೊಂದರೆ ಕೊಡ್ತಾ ಇದ್ರು ಸೆಟ್ ಅಲ್ಲಿ ತುಂಬಾ ತೊಂದರೆ ಸರ್ ಅವ್ರು ನಮ್ ಫ್ರೇಮ್ ಅಲ್ಲಿ ಅವ್ರು ಇದಾರೆ ಅಂದ್ರೆ ನಮಗೆ ತೊಂದರೆ ಯಾಕೆಂದ್ರೆ ಅವ್ರು ನೋಡೋ ನಗು ಬರ್ತಾ ಇತ್ತು ನಮ್ಗೆ ಅವ್ರು ಸೀರಿಯಸ್ ಆಗಿ ಎಮೋಷನ್ ಆಗಿ ಏನಾರ ಹೇಳ್ಬೇಕು ಅಂದ್ರೆ ಅವರು ಅವ್ರು ಅವ್ರ ಕ್ಯಾರೆಕ್ಟರ್ ಮಾತ್ರ ಈಸಿಯಾಗಿ ಮಾಡ್ಬಿಡೋರು ನಾವೇನ ಹೇಳ್ಬೇಕು ಅಂದಾಗ ತುಂಬಾನೇ ತರಳೆ ಮಾಡೋರು ಸರ್ ಅವರೆಲ್ಲ ಒಂದೊಂದು ಟೇಕ್ ಗೆ ತಗೊಂಡ್ಬಿಡ್ತಾರೆ ಸರ್ ನುರಿತ ಏನಂತಾರೆ ಕಲಾವಿದೆ ಕಲಾವಿದೆ ನಾವಿನ್ನು ನುಲಿತಾ ಇರೋ ಕಲಾವಿದ ಸುಮನ್ ಸರ್ ಜೊತೆ ಹೇಗಿತ್ತು ಸರ್ ನಿಮ್ ಜೊತೆ ಅವ್ರು ಹೇಗಿದ್ರು ಸರ್ ಸರ್ ನಾವು ಫ್ರೆಂಡ್ಸೇ ಸರ್ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಹೇಳಲ್ಲ ಅಲ್ಲ ಫ್ರೆಂಡ್ಸೇ ಫ್ರೆಂಡೇ ಯಾಕೆ ಫ್ರೆಂಡು ಅವ್ರ ಸೋತಕಾಯ ಬಂದ್ರೆ ನಮಗೂ ಬರೋದು ಪಪ್ಪಾಯ ಬಂದ್ರೆ ನಮಗೂ ಬರೋದು ಏನು ಅದ್ರಲ್ಲಿ ಏನು ವ್ಯತ್ಯಾಸನೇ ಇಲ್ಲ ಒಂಥರ ಅವರು ಸ್ಕ್ರೀನ್ ಅಲ್ಲಿ ಹೀರೋ ಬಟ್ ನಾವು ಸ್ಕ್ರೀನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಅವ್ರಿಗೆ ಏನೇನು ಬರ್ತಾ ಇತ್ತು ಹೀರೋಗೆ ಅವೆಲ್ಲ ನಮಗೂ ಬರೋದು ನಾವು ಒಂಥರ ಅದೇ ಕಂಫರ್ಟಬಲ್ ಆಗಿ ತುಂಬ ಓಡಿ ಸುಸ್ತಾಗಿ ಸೌತಕಾಯಿ ಅಂತ ಅಷ್ಟೇ ಪಪ್ಪಾಯ ಬಟ್ ಡೈರೆಕ್ಟರ್ ನಮ್ಮನ್ನ ಇದೇ ತರ ಟ್ರೀಟ್ ಮಾಡೋರು ಸರ್ ಫಸ್ಟ್ ಅಲ್ಲಿ ನಿಮ್ಗೆ ಮನೆಯಲ್ಲಿ ತಂದೆ ಮಕ್ಕಳನ್ನ ಎಲ್ಲರನ್ನು ಒಂದೇ ತರ ನೋಡ್ತಾ ಇದ್ರೆ ಮಕ್ಕಳು ಜೊತೆಗೆ ಹಾಗೆ ಬೆಳೀತಾರೆ ಹಾಗೆ ಡೈರೆಕ್ಟರ್ ಎಲ್ಲ ಆರ್ಟಿಸ್ಟ್ ನ ಒಂದೇ ತರ ನೋಡೋದ್ರಿಂದ ಸೊ ಎಲ್ಲ ಆರ್ಟಿಸ್ಟ್ಗಳದ್ದು ಒಂದೇ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಸೊ ಆ ವಿಚಾರದಲ್ಲಿ ಡೈರೆಕ್ಟರ್ ಏಜ್ ಕಮ್ಮಿ ಬಟ್ ಅನುಭವ ಜಾಸ್ತಿ ನೆಕ್ಸ್ಟ್ ಪಿಕ್ಚರ್ ಹೇಳಿದಾರೆ ಬಂದಿಲ್ಲ ಬಟ್ ಅಷ್ಟರೊಳಗೆ ವರ್ಕೌಟ್ ಮಾಡ್ಬೇಕು ಸರ್ ಇವಾಗ ನೀವು ಹೇಳ್ತಾ ಇದ್ರಿ ಸುಮಂತ್ ಸರ್ ಆಲ್ಮೋಸ್ಟ್ ಶೂಟಿಂಗ್ ಮಾಡಿ ತುಂಬಾ ದಿನ ಡೈಲಾಗ್ ನೆನಪಿಲ್ಲ ಅಂತ ಯಾವ್ದಾನ ಒಂದು ಮೊಮೆಂಟ್ ಅಲ್ಲಿ ನಾವೆಲ್ಲರೂ ಕೂಡ ಈ ಸಿನಿಮಾ ಮರೀಲಿಕ್ಕೆ ಆಗಲ್ಲ ಅನ್ನಾಗಿದ್ರೆ ಯಾವ್ದು ಆತರ ಇದೆ ಸರ್ ಸಿನಿಮಾದಲ್ಲಿ ಕಿಡ್ನಾಪ್ ಪ್ಲಾನಿಂಗ್ ಸೀನ್ ಕಿಡ್ನಾಪ್ ಪ್ಲಾನಿಂಗ್ ಸೀನ್ ಸೀನು ಆಮೇಲೆ ಆ ಟೆಂಪರೇಚರ್ ಗೆ ನಾವು ಗೆಟಪ್ ಕೂಡ ಆಗ್ತಿದ್ವಲ್ಲ ಕಿಡ್ನಾಪ್ ಮಾಡೋದಿಕ್ಕೆ ಮರೀಲಿಕ್ಕೆ ಆಗಲ್ಲ ನಾವು ಏನೇ ನೋಡಿ ಸರ್ ಅಲ್ಲಿ ಗೆಟಪ್ ನೋಡಿ ಸರ್ ಒಂದು ಇದು ಇದರ ವಿಶೇಷತೆ ಏನಾಗಿದೆ ಹೌದು ತುಂಬಾ ಇದೆ ವಿಶೇಷ ಬಟ್ ನಾನು ಮಾತಾಡಕ್ ಹೋದ್ರೆ ನಿಮ್ಗೆ ಸ್ಟೋರಿನಲ್ಲಿ ಬಿಟ್ಬಿಡ್ಬೇಕಾಗತ್ತೆ ಬಟ್ ಆ ಗೆಟಪ್ ಹಾಕೋದ ಬಹಳ ಕಷ್ಟ ಸರ್ ನಾನು ಸ್ವಲ್ಪ ಉಸಿರಾಡ್ತಾ ಇದ್ದೀನಿ ಪವನ್ ನೋಡಿ ಹೌದು ಜೇನ್ ಕಟ್ಬಿಟ್ಟಿದೆ ಬಟ್ ಇವ್ರಿ ನೋಡಿ ಆ ಟೆಂಪರೇಚರ್ ಜರ್ಕಿನ್ ಮೇಲೆ ಶರ್ಟ್ ಮೇಲೆ ಜರ್ಕಿನ್ ಟೆಂಪರೇಚರ್ ಎಷ್ಟಿರುತ್ತೆ ಸರ್ ಬಿಜಾಪುರ ಆ ಟೈಮಲ್ಲಿ ಸೊ
ತುಂಬಾ ಕಷ್ಟಪಟ್ಟಿದ್ದೀವಿ ಸರ್. ಸ್ಕೂಟರ್ ಎಸ್ಕೇಪ್ ಆಗ್ತಿರ್ತೀವಿ ಕಾಫಿ ಟೀ ಆನ್ ಇಂದ ಎಸ್ಕೇಪ್ ಆಗುವಾಗ ಸ್ಕೂಟರ್ ಫಾಸ್ಟ್ ಆಗಿ ಹೋಗೋದಿಲ್ಲ ಅಲ್ಲೇ ಸ್ಕೂಟರ್ ಅದು ಟಕರ ಸ್ಕೂಟರ್ ತರ ಏನ್ ಎಷ್ಟೇ ರೇಸ್ ಮಾಡಿದ್ರು ಒಂದ್ ಸ್ವಲ್ಪ ವೀಲಿ ಮಾಡತ್ತೆ ಸ್ಲೋ ಆಗಿ ಒಂದ್ 10-5-10 11 ಹೋಗತ್ತೆ ಹೋಗುವಾಗ ಒಂದ್ ಸ್ವಲ್ಪ ನೀರ್ ಎಸಿಬೇಕಿತ್ತು ಅವಾಗ ಇದು ಒಲೆ ಮೇಲೆ ಇಟ್ಟರು ಅದನ್ನ ಕಾಯಿಸ್ತಾ ಇದ್ರು ಅದು ಆಕ್ಚುಲಿ ಬಿಸಿ ಆಗ್ಬಿಡಿತ್ತು ಸೊ ಅವಾಗ ಎಸ್ಕೇಪ್ ಆಗುವಾಗ ಇವನು ನೀರ್ ಎಸಿಬೇಕಿತ್ತು ನೀರ ಲಾಸ್ಟ್ ಕೂತ್ಕೊಂಡಿದ್ದು ಸೊ ಅದು ಜಾಸ್ತಿ ಫಾಸ್ಟ್ ಆಗಿ ಹೋಗ್ಲಿಲ್ಲ ಬಿಜಾಪುರ ಡಿಗ್ರೀಸ್ ಇತ್ತು ಶೆಕೆ ಇತ್ತು ಆ ಶೆಕೆದಲ್ಲಿ ಅಷ್ಟು ಬಿಸಿನೀರ್ ಬೀಳಂಗಿದ್ರೆ ಹಂಗೆ ಸುಮ್ಮನಾಗ್ಬಿಟ್ರಿ ಅಲ್ಲೂ ಸ್ಮೈಲ್ ಮಾಡಿರ್ತಾರೆ ಬೇಕಾದ್ರೆ ಇನ್ನೊಂದೇನಂದ್ರೆ ಆ ಗಾಡಿ ಇವರು ಫಸ್ಟ್ ಗೇರ್ ನ್ಯೂಟ್ರಲ್ ಇಂದ ಗೇರ್ ಗಾಟ್ ಬಿಟ್ರೆ ಫಸ್ಟ್ ಮುಂದ್ಗಡೆ ಇರೋ ವೀಲ್ ಹಿಂಗ್ ಎದ್ದೇಳಿದ್ರೆ ಹೋಗೋದೇ ಇಲ್ಲ ಗಾಡಿ ಅದು ಅದು ಸ್ಪೆಷಾಲಿಟೀಸ್ ಆಯ್ತಾ ಆಮೇಲೆ ನಾವು ಒಬ್ಬೊಬ್ರು ಎಷ್ಟೆಷ್ಟಿದ್ದೀವಿ ನಿಮ್ಗೆ ಗೊತ್ತು ಪವನ್ ಸೇಫ್ ಯಾಕೆ ಅಂತಂದ್ರೆ ಮಧ್ಯದಲ್ಲಿ ಕೂಡಿಸ್ಬಿಡೋರು ಪವನ್ಗೆ ಮುಂದೆ ಇದ್ರೆ ಹಿಂದೆ ಇದ್ರೆ ಮಧ್ಯದಲ್ಲಿ ಸೇಫ್ ಆಗಿರೋರು ಸೊ ಇವ್ರಿಗೂ ಒಂದ್ ಜಾಗ ಇರೋದು ಇವ್ರಿಗೂ ಡ್ರೈವ್ ಮಾಡ್ತಾರೆ ಅವರು ಸರ್ ನಮ್ಮ ಅವಸ್ಥೆ ಒಂದೊಂದಲ್ಲ ಸರ್ ನಾವು ಇಷ್ಟು ಜಾಗದಲ್ಲಿ ಕೂತಿರ್ತಾ ಇದ್ದೆ ಆಮೇಲೆ ಫಾಸ್ಟ್ ಆಗಿ ಹೋಗಿ ಅಂತ ಡೈರೆಕ್ಟರ್ ಮೈಕಲ್ಲಿ ಎಲ್ಲಿ ಹೋದ್ರೆ ನಾನು ಮಧ್ಯ ಮಧ್ಯ ಎಲ್ಲ ಬಿದೋಗ್ತಾ ಇದ್ದೆ ಏನೂ ಆಗ್ತಿರ್ಲಿಲ್ಲ ಬಟ್ ಜಾಗ ಇರ್ತಾ ಇರ್ಲಿಲ್ಲ ಜೊತೆಗೆ ಸ್ಟೆಪ್ನೂ ಇಲ್ಲ ನಾನೊಬ್ನೇ ಅಂದ್ರೆ ಗಾಡಿಗೆ ಸಿಕ್ಕಾಬಿಟ್ಟೆ ಕಷ್ಟಪಟ್ಟಿದ್ರೆ ನೀವು ಹೌದು ಫೈನ್ ಮೇಡಮ್ ಆ ಟೈಮಲ್ಲಿ ಹೇಗಿತ್ತು ಮೇಡಮ್ ನಿಮ್ಗೆಲ್ಲ ಕಟ್ ಹಾಕಿದ್ರೆ ಮೇಬಿ ಇಡೀ ಫಿಲ್ಮಲ್ಲಿ ನಾನು ಅರ್ಧ ನಗ್ತಾ ಇರೋದೇ ಜಾಸ್ತಿ ಇರುತ್ತೆ ಆಕ್ಚುಲಿ ಒಂದ್ಸತಿ ಡೈರೆಕ್ಟರ್ ಸರ್ ಬಂದು ನನ್ಗೆ ಹೇಳಿದ್ರು ಮೇಡಮ್ ನೀವೆಲ್ಲ ಫ್ರೇಮಲ್ಲಿ ತುಂಬಾ ನಗ್ತಾ ಇರುತ್ತೆ ಅದ್ ಫೀಲಿಂಗ್ ಬೇಕು ಅಲ್ಲಿ ಸ್ವಲ್ಪ ಅಂತ ನಾನು ಸರ್ ಇಲ್ಲ ನೋಡಿ ಇವರೆಲ್ಲ ಈ ತರ ಮಾಡ್ತಾ ಇದಾರೆ ನಾನು ಹೆಂಗೆ ಅಳೋದನ್ ಅವ್ರ ಒಂದ್ ಎರಡು ನಿಮಿಷ ಹಿಂಗೆ ಪಾಸ್ ಆಗ್ಬಿಟ್ಟ ಅಲ್ಲ ಅದು ಸೀನು ಅಲ್ಬೇಕಲ್ಲೇ ಸರಿ ಅಂತ ಹೇಳಿ ಮತ್ತೆ ತಿರ್ಗ ಶುರು ಮಾಡೋದು ಸೊ ಪ್ರತಿ ಸರಿ ನಾವೆಲ್ಲ ಇಂಪ್ರೊವೈಸೇಷನ್ ನಕ್ಕೊಂಡು ಏನೋ ಮಾಡೋಕೆ ಹೋಗಿ ಇವ್ರ ಸೀನ್ಸನ್ನು ನಾನು ಹೊರಗಡೆ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅದೇ ಆಗುತ್ತೆ ಲೈಕ್ ಇಂಪ್ರೊವೈಸೇಷನ್ ಅಲ್ಲಿ ಇನ್ನೂ ಹೋಗ್ತಾನೆ ಇರುತ್ತೆ ಲೈಕ್ ಶೀಟ್ ಬಂದಿರುತ್ತೆ ಡೈಲಾಗ್ ಶೀಟ್ಸ್ ಇವ್ರು ಮೂರ್ ಜನ ಸೇರ್ಕೊಂಡ್ ಬಿಟ್ರಂತೂ ಅದು ಹೋಗ್ತಾನೆ ಇರುತ್ತೆ ಒಂದ್ ನಾಲ್ಕು ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಅದು ಇದ್ರೇನೆ ನಾವು ಅದ್ರ ಮೇಲೆ ಇಂಪ್ರೂವೈಸ್ ಮಾಡಕ್ ಆಗೋದು ಸುಮ್ಮನೆ ನಾವು ಬಂದು ಏನೋ ಇಂಪ್ರೂವೈಸ್ ಮಾಡಕ್ ಕಪಿ ಚೇಷ್ಟ ಆಗ್ಬಿಡುತ್ತೆ ಆಮೇಲೆ ಔಟ್ ಆಫ್ ಟಾಪಿಕ್ ಆಗ್ಬಿಡುತ್ತೆ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಇವ್ರ ಇಂಪ್ರೂವೈಸೇಷನ್ ಹೆಂಗಿತ್ತು ಅಂದ್ರೆ ಒಂದ್ಸತಿ ಇವ್ರಿಬ್ರಿಗೂ ಸೆಕೆಂಡ್ ನೇಮ್ ಇಲ್ಲ ಇವ್ರಿಬ್ರಿಗೂ ಫ್ರೆಂಡ್ಸ್ಗೆ ಇವರಿಬ್ರು ನಿಂತ್ಕೊಂಡು ನಾನು ಸೆಕೆಂಡ್ ನೇಮ್ ಏನ್ ಇಟ್ಕೊಂಡ ಅಂದ್ರೆ ನೆಕ್ಸ್ಟ್ ಸೀನ್ಗೆ ಇನ್ನೇನು ಹೋಗ್ಬೇಕು ನಾವು ಅಲ್ಲಿ ಡೈರೆಕ್ಟರ್ ಇನ್ನು ಆಕ್ಷನ್ಗೆ ಕಾಯ್ತಾ ಇದಾರೆ ನಾವು ಮೂರ್ ಜನ ಈ ಕಡೆ ನಿಂತಿದ್ದೀವಿ ಇವರಿಬ್ರು ಅಲ್ಲೊಂದು ನಾವೊಂದು ಕಾಲೇಜಲ್ಲಿ ನಿಂತಿದ್ದೀವಿ ಎದುರುಗಡೆ ಬೋರ್ಡ್ ನೋಡ್ತಿದ್ವಿ ಟೀಚರ್ಸ್ದೆಲ್ಲ ಹೆಸರು ಇರುತ್ತಲ್ಲ ಹಳೆ ಟೀಚರ್ಸ್ದು ಅವ್ರದ್ರಲ್ಲಿ ಅವ್ರ ಸರ್ ನೇಮ್ ಏನಿರುತ್ತೆ ನಿನಗೆ ಚೆನ್ನಾಗಿದೆ ಇದು ನನಗೆ ಚೆನ್ನಾಗಿದೆ ಅಂದ್ಕೊಂಡು ಅವರವರು ಇಟ್ಕೊಂಡ್ಬಿಟ್ರು ಒಟ್ಟು ಫುಲ್ ಕ್ವಾಟ್ಲೆ ಮಾಡಿದ್ರೆ ಸೆಟ್ಟಲ್ಲಿ ಒಳ್ಳೆ ಮಜಾ ಮಾಡಿದ್ದೀವಿ ಓಕೆ ಸರ್ ಫೈನ್ ಇವಾಗ ಫೈನಲಿ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್ ಜನಗಳಿಗೆ ನೌಟ್ ನೌಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸ್ಕೂಲಲ್ಲಿ ಇವಾಗೆಲ್ಲ ಕಾಲೇಜೆಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗಿರ್ತಾರೆ ದೇ ವಾಂಟ್ ಟು ಗೋ ಬ್ಯಾಕ್ ಟು ಸ್ಕೂಲ್ ಅಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಅಂತ ಅನ್ಸ್ಬೇಕಂದ್ರೆ ಮುಂದಕ್ಕೊಂದ ಪಿಕ್ಚರ್ ನೋಡಬೇಕು ಬಟ್ ಅದು ಟ್ಯಾಗ್ ಲೈನ್ ತುಂಬಾ ಚೆನ್ನಾಗಿದೆ ಹುಂಡಿ ನಮ್ದು ಕಾಸ್ ನಿಮ್ದು ಅಂತ ಎಸ್ ಮೇಡಮ್ ಫೈನಲ್ ಆಗಿ ಹೇಳ್ತೀರಾ ಈ ನಾನು ಹೇಳ್ದಂಗೆ ಈ ಬಾಂಡಿಂಗ್ ಅಂತ ಇರುತ್ತಲ್ಲ ಪೇರೆಂಟ್ಸ್ದು ಆ್ಯಂಡ್ ಚಿಲ್ಡ್ರನ್ದು ಸೊ ಒಂದ್ ರೀತಿಯಲ್ಲಿ ಪೇರೆಂಟ್ಸ್ನು ನೋಡಿ ಈ ತರ ಬುದ್ಧಿ ಕಲಿಬೇಕು ಅಂತ ಕರ್ಕೊಂಡು ಹೋಗ್ಬೋದು ಒಂದು ಎಕ್ಸಾಂಪಲ್ ಸಿಗುತ್ತೆ ಅಂಡ್ ಇನ್ನೊಂದು ಚಿಲ್ಡ್ರನ್ ಕೂಡ ನೋಡಿ ನೀವು ಈ ತರ ನಮ್ ಜೊತೆ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಗೂ ಚೆನ್ನಾಗಿರುತ್ತೆ ನಾವು ಬಾಂಡಿಂಗ್ ಬೆಳೆಸ್ಕೋಬಹುದು ಅಂತ ಅಂಡ್ ಇನ್ನೊಂದು ರೀಸನ್ ಏನು ಅಂತ ಹೇಳಿದ್ರೆ ನಮ್ ಜಾನರೇ ಡಿಫ್ರೆಂಟ್ ಆಗಿದೆ ಇವಾಗ ಕೊರೋನಾ ಆದ್ಮೇಲೆ ರಿಲೀಸ್ ಆಗಿರೋ ಫಿಲ್ಮ್ಸ್ ಎಲ್ಲ ನೋಡಿದ್ರೆ ನಮ್ ಜಾನರ್ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಬಾಂಡಿಂಗ್ ಇದೆ ಸೊ ಕಂಪ್ಲೀಟ್ ಪ್ಯಾಕೇಜ್ ತರ ಇದೆ ಸರ್ ಈಗ ಎಲ್ಲರ ಗೋಲ್ಡನ್ ಟೈಮ್ ಅಂತ ಇರತ್ತಲ್ಲ ಸರ್ ಅವ್ರ ಲೈಫಲ್ಲಿ ಈ 18-25 ಚೇಷ್ಟೆಗಳು ಮಾಡ್ತೀವಿ ಅದೆಲ್ಲ ಚೇಷ್ಟೆಗಳು ಇವೆ ರೀಕಾಲ್ ಆಗ್ತದೆ ನೋಡಿದ್ರೆ ಕನೆಕ್ಟ್ ಆಗ್ತಾರೆ ನಾನು ಹಿಂಗೆ ಮಾಡಿದ್ದೆ ಅಂತ ಮಾತಾಡ್ಕೊಳ್ಳೋ ಅಂತ ಒಂದು ಸಿನಿಮಾ ಸೊ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಇದೆ
ಏನು ಯಾರೂ ದುಃಖದಲ್ಲೂ ಹೋಗಲ್ಲ ಹಾಗನ್ಬಿಟ್ಟು ಸುಮ್ಮನೆ ಪಾಪ್ಕಾರ್ನ್ ತಿಂದಂಗೆ ತಪ್ಪ ಸಿನಿಮಾ ಅಂತಾರಲ್ಲ ಆ ಥರನೂ ಇರಲ್ಲ ಓಕೆ ಒಂದು ಒಳ್ಳೆ ಫೀಲ್ ಇರುತ್ತೆ ಎಮೋಷನ್ ಇದೆ ಕಾಮಿಡಿ ಇದೆ ಓಕೆ ಅದರ ಜೊತೆ ಒಳ್ಳೆ ಮ್ಯೂಸಿಕ್ ಇದೆ ಎಂಟರ್ಟೈನ್ ಮಾಡುತ್ತೆ ಒಳ್ಳೆ ಲಿರಿಕ್ ಇದೆ ಸೊ ಎಲ್ಲರಿಗೂ ಸಾಹಿತಿಗಳಿಗೂ ಇಷ್ಟ ಆಗುತ್ತೆ ಬಡ್ಡೆ ಹುಡುಗರಿಗೂ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ ಓಕೆ ಸೊ ದೇರ್ ಇಸ್ ನೋ ಏಜ್ ಲಿಮಿಟ್ ಯಾರಿಗೂ ಜಾನರ್ಗೂ ಇಂಥ ಜಾನರ ನೋಡ್ತೀವಿ ಅನ್ನೋರಿಗೂ ಏನಿದು ಫಿಕ್ಸ್ ಆಗಲ್ಲ ಆಮೇಲೆ ಸಿ ಸೆಂಟ್ರು ಇದು ಎ ಸೆಂಟ್ರು ಅದೇನೇ ನಂಬಿಲ್ಲ ಅವೆಲ್ಲ ಏನು ಇಲ್ಲ ಎ ಬಿ ಸಿ ಡಿ ಝಡ್ ಯಾರು ಬೇಕಾದ್ರು ಯಾರು ಬೇಕಾದ್ರು ಬಟ್ ಯು ಸರ್ಟಿಫಿಕೇಟ್ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ ಎಸ್ ವೀಕ್ಷಕರು ನೋಡೋದಲ್ಲ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಈ ಸಿನಿಮಾ ನೋಡಲೇಬೇಕಾಗುತ್ತೆ ಯಾಕಂದ್ರೆ ಕರೋನಾ ಎಲ್ಲ ಇದೆಲ್ಲ ಅನುಭವಿಸಿದ ಮೇಲೆ ಬರ್ತಿರುವಂತ ಒಂದು ಹೊಸ ಸಿನಿಮಾ ಅನ್ನೋದಕ್ಕೆ ಹೆಚ್ಚಾಗಿ ಒಂದು ಹೊಸ ಕಾಮಿಡಿ ಇಟ್ಕೊಂಡು ಬರ್ತಿದ್ದಾರೆ ಸೊ ಎಲ್ಲರೂ ಕೂಡ ಸಿನಿಮಾ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಎಸ್ ಸುಮನ್ ಸರ್ ಇನ್ನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಸ್ಪೆಷಾಲಿಟಿ ಬಗ್ಗೆ ಈ ಸಿನಿಮಾದಲ್ಲಿ 6 ಸಾಂಗ್ಸ್ ಇದಾವೆ ಆ ಸಾಂಗ್ಸ್ ಯೂಶುವಲಿ 4 ಸಾಂಗ್ ಮಾಡ್ತೀನಿ ಬಟ್ ಈ ಸಿನಿಮಾದಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹಿತೇನ್ ಅವರು ಎಷ್ಟು ಚೆನ್ನಾಗಿ ಮಾಡ್ಕೊಡಿದ್ರು ಅಂದ್ರೆ ಇನ್ನೊಂದು 2 ಸಾಂಗ್ ಆಡ್ ಮಾಡಿದ್ವಿ ಓಕೆ ಸೊ ಎಲ್ಲ ಸಾಂಗ್ ಬರೋದು ಸಿಚುಯೇಷನ್ ಸಾಂಗ್ ಯಾವುದು ಡ್ಯಾನ್ಸ್ ನಂಬರ್ಸ್ ಯಾವುದು ಇಲ್ಲ ಓಕೆ ಸೊ ಒಂದು ಮಾಡರ್ನ್ ಸೂಪರ್ಬಾತ್ ಅಂತ ಇದೆ ಅದು ಕೊರೋನಾ ಟೈಮ್ ಮುಂಚೆ ನಾವು ಬಿಟ್ವಿ ಯಾಕಂದ್ರೆ ನಾವು ಕೋವಿಡ್ ಮುಂಚೆ ನಾವು ರಿಲೀಸ್ ಮಾಡಬೇಕಾಗಿತ್ತು ಏಪ್ರಿಲ್ ಅಲ್ಲಿ ಬಟ್ ಮಾರ್ಚ್ ಲಾಕ್ ಡೌನ್ ಆಯ್ತು ಸೊ ಆ ಟೈಮ್ ಬಿಟ್ಟಾಗ ಇಮ್ಮಿಡಿಯೇಟ್ಲಿ ವಿ ಸಾ ಅರೌಂಡ್ 1 ಮಿಲಿಯನ್ ವ್ಯೂಸ್ ಅಂದ್ರೆ 10 ಲಕ್ಷ ಜನ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿದಾರೆ ಸೊ ಐ ಪಿ ಎಲ್ ಟೈಮಲ್ಲೂ ಅದನ್ನ ಪ್ಲೇ ಮಾಡಿಸಿದ್ವಿ ಅದನ್ನೂ ಎಂಜಾಯ್ ಮಾಡಿ ಅದು ಸಿಕ್ಕಾಪಟ್ಟೆ ಶೇರ್ ಎಲ್ಲ ಆಗೋಯ್ತು ಸೊ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಸಾಂಗ್ ಇವಾಗ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಜನ ನೋಡ್ತಾನೆ ಇದಾರೆ ಮಾಡರ್ನ್ ಸೂಪರ್ಬಾತ್ ಅಂತ ಅದ್ ಬಿಟ್ರೆ ಕಣ್ಣಿಂದ ಜಾರಿ ಅಂತ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಬಾಬ್ನ ಅವ್ರದ್ದು ರೂಪೇಶ್ ಶೆಟ್ಟಿ ಅವ್ರದ್ದು ಪ್ಲಸ್ ನಾವೆಲ್ಲ ಇದೀವಿ ಆ ಸಾಂಗ್ ಅಲ್ಲಿ ಸೊ ಇಟ್ಸ್ ಅ ವೆರಿ ನೈಸ್ ರೊಮ್ಯಾಂಟಿಕ್ ಕ್ಯೂಟ್ ಸಾಂಗ್ ಅದು ಚೆನ್ನಾಗಿ ಆಗ್ತಿದೆ ಒಂದು ಎಲ್ಲ ಸಾಂಗ್ ಬಿಟ್ಟಿದೀವಿ ನಾವಾಗ್ಲೇ ಜೂಕ್ ಬಾಕ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಇಟ್ಸ್ ಡೂಯಿಂಗ್ ವೆರಿ ವೆಲ್ ಅಂಡ್ ಹಿತೇನ್ ವಿಲ್ ಗೆಟ್ ಅ ವೆರಿ ಗುಡ್ ನೇಮ್ ಫಾರ್ ದಿಸ್ ಮೂವಿ ಯಾಕಂದ್ರೆ ಎಲ್ಲ ಸಾಂಗ್ಸ್ ಕೂತ್ಕೊಂಡು ಮಾಡ್ಸಿರೋದೆ ನನ್ನ ಡೈರೆಕ್ಟರ್ ತಿಲಕ್ ಅವರು ನಾನು ಇವತ್ತು ಹಿತೇನ್ ಹತ್ರ ಹೋಗಿಲ್ಲ ಹಿತೇನ್ ಹತ್ರ ನಾನು ಹೇಳಿದ್ದು ಈ ತರ ಸಾಂಗ್ಸ್ ಬೇಕು ಈ ತರ ಮಾಡ್ಕೊಡಿ ಅಂತ ಸೊ ಕೂತ್ಕೊಂಡು ಲಿರಿಕ್ಸ್ ಎಲ್ಲ ಬರ್ಸಿ ಸಾಂಗ್ಸ್ ಮಾಡ್ಸಿದ್ರು ನನ್ನ ಡೈರೆಕ್ಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ ವಿತ್ ಬ್ಯೂಟಿಫುಲ್ ಸಾಂಗ್ಸ್ ಫೈನ್ ಹಂಗಾರೆ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ಇಲ್ಲಿ ಗೋವಿಂದ ಗೋವಿಂದದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳ್ತೀರಾ ಪ್ಲಸ್ ಸಾಂಗ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಯೂಶುವಲಿ ಸಾಂಗ್ಸ್ ಬೇರೆ ಆಡಿಯೋ ಲೇಬಲ್ಗೆ ಮಾಡಿಬಿಡ್ತೀವಿ ಬಟ್ ಈ ಹಾಡುಗಳು ನಾವು ಬೇರೆಯವ್ರಿಗೆ ಕೊಟ್ಟಿಲ್ಲ ಸೊ ನಾವಾಗೆ ನಾವೇ ರಿಲೀಸ್ ಮಾಡಿದ್ವಿ ಥ್ರೂ ವಿವೋ ಅಂತ ಸೊ ಒಂದು ಟ್ರೈಲರ್ ಕೂಡ ಲಾಂಚ್ ಮಾಡಿದ್ವಿ ಅದು ಬಿಫೋರ್ ಕೋವಿಡ್ ರಿಲೀಸ್ ಮಾಡಬೇಕಂತ ಅವಾಗೆ ಲಾಂಚ್ ಮಾಡಿದ್ವಿ ಟ್ರೈಲರ್ ನಂಬರ್ 2 ಅಂತ ಬೇರೆ ರಿಲೀಸ್ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ ಇವಾಗ ಅದು ಎಷ್ಟು 4 ಅವರ್ಸ್ ಅಲ್ಲಿ ಆಗ್ಲೇ 1.5 ಲಕ್ಷ ವ್ಯೂಸ್ ನೋಡಿದ್ದಾರೆ ಸೊ ಹಾಗಾಗಿ ಅದು ಒಂದು 10 ಲಕ್ಷ ವ್ಯೂಸ್ ಆಗುತ್ತೆ ಅಂತ ನಿನ್ನೆ ರಿಲೀಸ್ ಮಾಡಿರೋದು ಅದು ಸೊ ಚೆನ್ನಾಗಿದೆ ಒಳ್ಳೆ ಕಮೆಂಟ್ಸ್ ಬಂದಿದ್ದಾವೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ಫೈನ್ ಖಂಡಿತ ಎಲ್ಲ ತುಂಬಾ ಒಳ್ಳೇದಾಗ್ಲಿ ಸಕ್ಸಸ್ ಆಗ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಲಿ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಫೈನ್ ನೋಡಿದ್ರಲ್ಲ ಇದು ಈ ಚಿತ್ರತಂಡದ ಮಾತುಗಳು ಖಂಡಿತವಾಗ್ಲು ಕೂಡ ಒಂದು ಒಂದಷ್ಟು ಹೋಪ್ಸ್ ಇದೆ ಖಂಡಿತ ಎಲ್ಲ ಒಳ್ಳೇದಾಗಬೇಕು ಈ ಸಿನಿಮಾಗೆ ಬಿಕಾಸ್ ಯಾಕಂದ್ರೆ ಗೋವಿಂದ ಗೋವಿಂದ ಅಂತ ಅಂತ ಪವರ್ಫುಲ್ ಟೈಟಲ್ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅಂತ ನಾವು ಕೂಡ ಕೇಳ್ಕೊಂತೀವಿ ಎಸ್ ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ರು ನಮ್ಮ ಸುಮಂತ್ ಅವರು ಹಾಗೆ ನಮ್ಮ ಕವಿತಾ ಗೌಡ ಅವರು ಸೊ ಅವ್ರಿಗೆ ಸರ್ ಧನ್ಯವಾದ ಬಂದಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೊ ಎಲ್ಲರೂ ಕೂಡ ಇದೇ ತಿಂಗಳ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಸಿನಿಮಾ ನೋಡಿ ಖಂಡಿತ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಈ ಒಂದು 10 ಜನಕ್ಕೆ ಅಟ್ಲೀಸ್ಟ್ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಎಲ್ಲರಿಗೂ ಹೇಳಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗೋವಿಂದ ಗೋವಿಂದ ಚಿತ್ರತಂಡದ ಹೀರೋಯಿನ್ ಇದ್ರು ಹೀರೋ ಇದ್ರು ಸೊ ಹಾಗೆ ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಪ್ರೊಡ್ಯೂಸರ್ ಬಹಳ ಮುಖ್ಯ ಆಗ್ತಾರೆ ಜೊತೆಗೆ ನಿರ್ದೇಶಕರು ಬಹಳ ಮುಖ್ಯ ಆಗ್ತಾರೆ ಅದೆಲ್ಲಾನು ಇದ್ದು ಆ ಒಂದು ಚಿತ್ರಕ್ಕೆ ನಾಯಕ ನಟಿ ನಾಯಕನಟ ಬಿಟ್ಟು ಒಂದಷ್ಟು ಎಲಿಮೆಂಟ್ಸ್ ಬೇಕಾಗುತ್ತೆ ನಮಗೆ ಸಿನಿಮಾ ನೋಡಬೇಕಾದ್ರೆ ಒಂದಷ್ಟು ಕಾಮಿಡಿ ಬೇಕಾಗುತ್ತೆ ಈ ಕಾಮಿಡಿಗೆ ಅಂತಲೇ ಕೆಲವೊಂದಷ್ಟು ಜನ ಇರ್ತಾರೆ ಅದ್ಭುತವಾದಂಥ ಪ್ರತಿಭೆಗಳು ಇರ್ತಾರೆ ನೋಡೋಕೆ ಕುಳ್ಳಾದ್ರೂ ಕೂಡ ಅಂದರೆ ನೋಡೋಕ್ಕಾಗಿದ್ರು ಕೂಡ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಸೊ ಹಾಗೆ ಇವರ ಪ್ರತಿಭೆನೂ ಕೂಡ ಅಗಾಧವಾದಂತಹ ಪ್ರತಿಭೆ ಸೊ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಗೋವಿಂದ ಗೋವಿಂದ ಸಿನಿಮಾದವರು ಸರ್ ಸ್ವಾಗತ ಸರ್ ನಿರ್ದೇಶಕರಿಗೆ ಸ್ವಾಗತ ನಮ್ಮ ಪವನ್ ಸರ್ಗೆ ಸ್ವಾಗತ ನಮಸ್ಕಾರ ಸೊ ಓಕೆ ಮೊದಲಾಗಿ ಪವನ್ ಅವರಿಂದಾನೆ ಶುರು ಮಾಡೋಣ ಸೊ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಎಲ್ಲ ಇವಾಗ ಚೆನ್ನಾಗಿದ್ದೀವಿ ನಡೀತಾ ಇದೆ ಅದೇ ಒಂದು ಸ್ವಲ್ಪ ಸಿನಿಮಾಗಳಿಗೆ ಜನ ಬಂದು ಥಿಯೇಟ್ರಲ್ಲಿ ಒಂದಷ್ಟು ಕ್ರೌಡ್ ಫುಲ್ ಆಗಿ ಸಿನಿಮಾಗಳನ್ನ ಬೆಳೆಸಿದ್ರೆ ನಿರ್ಮಾಪಕರು ನಿರ್ದೇಶಕರು ಬೆಳೀತಾರೆ ನಿರ್ಮಾಪಕರಿಗೂ ಇನ್ನೊಂದು ಧೈರ್ಯ ಬರುತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ
ಫೈನ್ ಇವಾಗ ನಿಮ್ಮನ್ನ ನಾವು ಆಲ್ಮೋಸ್ಟ್ ಎಲ್ಲಾ ತರದ ಪಾತ್ರಗಳು ಆಲ್ಮೋಸ್ಟ್ ನೋಡಿದೀವಿ ಸೊ ಈ ಗೋವಿಂದ ಗೋವಿಂದ ಅನ್ನೋ ಸಿನಿಮಾದಲ್ಲಿ ಏನು ವಿಶೇಷವಾಗಿ ನಿಮ್ಮನ್ನ ಕಾಣಬಹುದು ತುಂಬಾ ಅಂದ್ರೆ ಇದು ಸಿಚುಯೇಷನ್ ಕಾಮಿಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬಲವಂತವಾಗಿ ಒಂದು ಕಾಮಿಡಿ ಸೀನ್ ತುರ್ಕಿರೋದಾಗ್ಲಿ ಆತರದಿಲ್ಲ ಒಂದು ಸಂದರ್ಭಕ್ಕೆ ಜನ ನಗ್ತಾ ಇರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾಲಿ ಸೊ ಕಾಮಿಡಿ ನಾವು ಮಾಡೋದಕ್ಕಿಂತ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ಅದರ ಜೊತೆಗೆ ಒಂದು ಸ್ವಲ್ಪ ನಾವೆಲ್ಲ ಒಂದು ಸ್ವಲ್ಪ ಅಳಿಲ್ ಸೇವೆ ಅನ್ನೋ ತರ ಒಂದೆರಡು ಗೆಟಪ್ಸ್ ಎಲ್ಲ ನೋಡ್ತಾ ಇದ್ದಾಗ ಪೋಸ್ಟ್ಗಳಲ್ಲಿ ನೋಡಿದಾಗ ಅಥವಾ ಟೀಸರ್ ನೋಡಿದಾಗ ಬಹಳ ಒಂಥರ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ಫೈನ್ ಏನೋ ಪವನ್ ಹೊಸ ಪಟ್ಟಿ ಏನೋ ಮಾಡಿದ್ರೆ ಅಂತ ಒಂದು ಕ್ಯೂರಿಯಾಸಿಟಿ ಕಾಣುತ್ತೆ ಸೊ ಹಾಗಾಗಿ ಎಷ್ಟು ವಿಶೇಷ ಈ ಒಂದು ಗೋವಿಂದ ಗೋವಿಂದ ಅನ್ನೋ ಸಿನಿಮಾನೇ ಒಂದು ಕಂಪ್ಲೀಟ್ ಒಂದು ಕಾಮಿಡಿ ಬೇಗ ಎಲ್ರಿಗೂ ಕ್ಯಾಚಿ ಆಗುತ್ತೆ ಒಂದು ಟೈಟ್ಲ್ ಅದು ಸೊ ಅದರಲ್ಲಿ ನಿಮ್ಮ ಒಂದು ಟೋಟಲಿ ಸಿನಿಮಾನೇ ಒಂದು ವಿಶೇಷ ಯಾಕಂದ್ರೆ ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಕೋವಿಡ್ ಬಂತು ಫಸ್ಟ್ ವೇವ್ ಸೆಕೆಂಡ್ ವೇವ್ ಮತ್ತೆ ಥರ್ಡ್ ವೇವ್ ಬರ್ಬೋದು ಅಂತಾರೆ ಇಂಥ ಎಲ್ಲ ಸಿಚುಯೇಷನ್ ಅಲ್ಲಿ ಜನ ಮನೇಲಿ ಕೂತು ಅದೇ ಹೆಂಡತಿ ಮುಖ ಅದೇ ಮಕ್ಕಳ ಮುಖ ಎಲ್ಲ ನೋಡಿ ನೋಡಿ ಬೇಜಾರಾಗಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದು ಪಿಲ್ಲರ್ ಆಗಿದ್ದಂಥ ಅಪ್ಪು ಅವರು ತಿರ್ಕೊಂಡ್ರು ಆ ಎಲ್ಲ ಒಂದು ಮನಸ್ಥಿತಿಯಿಂದ ಅದು ಮರೆಯೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಲೈಫ್ ಲಾಂಗ್ ನಮ್ಮ ದೇಹದಲ್ಲಿ ಉಸಿರಿರೋ ತನಕ ಅದನ್ನು ಮರೆಯೋಕ್ಕಾಗಲ್ಲ ಅಂಥದ್ರಲ್ಲೂ ಒಂದು ಸ್ವಲ್ಪ ಅದರಿಂದ ಒಂಚೂರು ಈ ಟೆನ್ಷನ್ನು ಪ್ರೆಷರ್ಸಿಂದ ಈಚೆ ಬಂದು ಮನಸಾರೆ ಒಂದು ಸಿನಿಮಾನ ನೋಡಿ ಖುಷಿ ಪಡ್ಬೋದು ಅಂತ ಒಂದು ಸಬ್ಜೆಕ್ಟ್ ಈ ಗೋವಿಂದ ಗೋವಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫೈನ್. ಇವಾಗ ನೀವು ಹಲವಾರು ಜನ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗೆ ಒಂದು ಕಂಪ್ನಿಲಿ ವರ್ಕ್ ಮಾಡಿರ್ತೀರಾ, ಬಟ್ ಆದರೆ ಒಂದು ಹೊಸ ತಂಡ ಅಂತ ಬಂದಾಗ, ಯಾಕಂದ್ರೆ ನೀವು ಸೀನಿಯರ್ ಇರ್ತೀರಾ, ಸೊ ನೀವು ಹೊಸ ತಂಡನ ಜಾಯಿನ್ ಆದಾಗ ಹೇಗಿತ್ತು ಆ ಈ ಒಂದು ಒಡನಾಟವ್ರ ಮಧ್ಯೆ? ಇದು ಹೊಸ ತಂಡ ಅಲ್ಲವೇ ಅಲ್ಲ, ಯಾಕೆ ಅಂತಂದ್ರೆ ತಿಲಕ್ ಅವರು ರಂಗಭೂಮಿ ಸ್ನೇಹಿತರು. ಓಕೆ ಓಕೆ. ರಂಗಭೂಮಿಲಿ ಬಹಳಷ್ಟು ವರ್ಷಗಳಿಂದ ಒಡನಾಟ ಇದೆ, ಸಾಕಷ್ಟು ನಾಟಕಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಆಮೇಲೆ ನಾನೊಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಅದರೊಳಗೆ ಅವರು ಆ್ಯಕ್ಟ್ ಮಾಡಿದರು, ಸೊ ಹಾಗಾಗಿ ಥಿಯೇಟ್ರ್ ಕನೆಕ್ಷನ್ ಇದೆ. ಆಮೇಲೆ ಕಿಶೋರ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು, ರವಿಗರ್ಣಿ ಸರ್ ಅಂತ ಅವರು ಒಂದು ಸೀರಿಯಲ್ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಹೆಸರು, ಒಂದು ಅದ್ಭುತವಾದಂಥ ಹೆಸರು, ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಜೊತೆಗೆ ಶೈಲೇಂದ್ರ ಬಾಬು ಸರ್ ಅವರ ಒಂದು ದಿಲ್ವಾಲಾ ಸಿನಿಮಾದಲ್ಲಿ ನಾನು ಮುಂಚೆ ಆ್ಯಕ್ಟ್ ಮಾಡಿದ್ದೆ, ಸೊ ಟೀಮು ಹೊಸದು ಅಂತ ಹೇಳಕ್ ಇಷ್ಟನೇ ಪಡಲ್ಲ, ಬಟ್ ಟೀಮ್ ಜೊತೆ ಒಂದು ಹೊಸ ಪ್ರಯತ್ನ, ಹೊಸ ಪ್ರಯತ್ನ, ಸಿನಿಮಾ ಹೊಸದಾಗಿದೆ, ಹೊಸ ತರ ಇದೆ. ಡೆಫಿನೆಟ್ ಆಗಿ ಫ್ಯಾಮಿಲಿ ಆಡಿಯನ್ಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋ ಹಿರಿಯರವರೆಗೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡೋ ಅಂತ ಕತೆ. 100% ಪೈಸಾ ವಸೂಲ್. ಓಕೆ ಫೈನ್. ಇದಾಯ್ತು. ಇವಾಗ ನಮ್ಮ ಪ್ರೊಡ್ಯೂಸರ್ನ ಮಾತಾಡ್ಸಿನ ಸರ್. ನಮಸ್ತೆ ಸರ್. ನಮಸ್ಕಾರ. ಸೊ ಮೊದಲನೇ ಸಿನಿಮಾ ನಿಮ್ಗೆ? ಹೌದು ಸರ್. ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಒಂದಷ್ಟು ಭಯ ಇರುತ್ತೆ, ಯೋಚನೆಗಳಿರುತ್ತೆ, ಖಂಡಿತ ಕನಸುಗಳಿರುತ್ತೆ, ಅದನ್ನೆಲ್ಲ ಹೊತ್ಕೊಂಡು ಇವತ್ತು ಒಂದು ಸಿನಿಮಾನು ಕೂಡ ಮಾಡಿ ಮುಗಿಸಿ ರಿಲೀಸ್ ಕೂಡ ರೆಡಿ ಆಗಿದೆ ಇವಾಗ. ಸರ್ ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಾನು ಈ ಫೀಲ್ಡ್ ಬಂದು 30 ವರ್ಷ ಆಯ್ತು ಸರ್, ಎಕ್ಸಿಬಿಟರ್ 30 ವರ್ಷದಿಂದ ಇಂಜಿನಿಯರಿಂಗ್ ಮುಗಿಸಿ 92ರಲ್ಲಿ ನಾನು ಬಂದಿದ್ದು ಈ ಫೀಲ್ಡ್ಗೆ. ಅವತ್ತಿಂದಾನು ಎಕ್ಸಿಬಿಷನ್ ಇದೆ, ಮುದುಗಿರಿ ಶಾಂತಲ ಥಿಯೇಟರ್ ಇದೆ, ಸೊ ಎಕ್ಸಿಬಿಷನ್ ನನಗೆ ಗೊತ್ತು. ಬಟ್ ಫಿಲಮ್ ಪ್ರೊಡಕ್ಷನ್ ಅನ್ನೋದು ಇದೇ ಫಸ್ಟ್ ಟೈಮು. ಆ್ಯಕ್ಚುಲಿ 2 ಸಲ ಆಗಿದ್ವಿ ಕಾರಣ ಅಂತಂದ್ರೆ ಅದು ಇದಾಗಿದ್ದು. ಸೊ 3ನೇ ಪ್ರಯತ್ನ ತುಂಬ ಚೆನ್ನಾಗಾಯ್ತು. ಬಟ್ ನನಗೆ ಒಂದೇನಾಯ್ತು ಅಂದರೆ ಒಳ್ಳೆ ಕಂಪ್ನಿ ಸಿಕ್ತು. ಒಂದು ನಿಮ್ಗೆ ಗೊತ್ತು, ಶೈಲೇಂದ್ರ ಬಾಬು ಸರ್ ಎಂಥ ದೊಡ್ಡ ಪ್ರೊಡ್ಯೂಸರ್ ಅಂತ, 15 ಪಿಕ್ಚರ್ ಮಾಡಿದ್ದಾರೆ, ಜೊತೆಗೆ ರವಿಗರ್ಣಿ ಸರ್ ಅವ್ರದ್ದು. ಸೊ ಹಂಗಾಗಿ ಅವ್ರ ಹೊಸ ಇದು ಜೊತೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಪಕ್ಕಾ ಪ್ಲಾನಿಂಗ್ ಆಯಿತು, ಎಲ್ಲಿ ಯಾವುದೇ ಇದು ಮಾಡಬೇಕಾದ್ರು ನನ್ನ ಒಂಥರ ಅದು ಅದೃಷ್ಟ ಅಂತ ಹೇಳ್ಬೋದು. ಈಗ ನಾನು ಕಂಡಾಗ ನಮ್ಮ ಸ್ನೇಹಿತರು ಸುಮಾರು ಜನ ಹೋಗಿದ್ದಾರೆ, ಪಿಕ್ಚರ್ ಮಾಡಬೇಕು ಅಂತ ಹೋಗೋದು, ಅರ್ಧಕ್ಕೆ ನಿಂತು ಹೋಗೋದು, ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅದು ಭಾಳ ಇದೆ ಇಂಡಸ್ಟ್ರಿಯಲ್ಲಿ. ಹೌದು ಹೌದು ಸರ್, ಖಂಡಿತ ನೋಡಿದಷ್ಟು ಬೇರೆಯವ್ರಿಗೆ ತೆರೆ ಮೇಲೆ ನೋಡೋದು ಭಾಳ ಈಸಿ ಅನ್ಸುತ್ತೆ, ಬಟ್ ಪ್ರಾಕ್ಟಿಕಲ್ ಆಗಿ ಬಂದಾಗಲೇ ನಮ್ಗೆ ಅದು ಕಷ್ಟ ಏನು ಅಂತ ಗೊತ್ತಾಗೋದು. ಈ ಹೊಸಬ್ರಿಗೆ ನಾವು ಭಾಳ ಆಸೆ ಇರುತ್ತೆ ಎಲ್ಲರೂ ಬರಬೇಕು ಅಂತ, ಬಟ್ ಬಂದಾಗ ಗೊತ್ತಾಗುತ್ತಲ್ಲ ಕಷ್ಟ. ಬಟ್ ಆದರೂ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು, ಯಾಕೆಂದ್ರೆ ತುಂಬ ಒಳ್ಳೆ ಇದು ಸಿಕ್ತು ನನಗೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ದೇಶಕ್ಕೆ ಆಯಿತು, ಜಗತ್ತಿಗೆ ಆಯಿತು ಕರೋನಾಯಿಂದ, ಹಂಗಾಗಿ ನಮಗೆ ತೊಂದರೆ ಆಯ್ತು ಅಷ್ಟೇ. ಇಲ್ಲಾಂದ್ರೆ ಆ್ಯಕ್ಚುಲಿ ನಮ್ಮ ಐಡಿಯಾ ಇದ್ದಿದೆ ವಿತಿನ್ 3 ಅಥವಾ 4 ಮಂತ್ಸಲ್ಲಿ ಪಿಕ್ಚರ್ ಮುಗಿಸಿ ಒಂದು ಕಂಟಿನ್ಯೂಸ್ ವರ್ಷಕ್ಕೆ ಒಂದು 3 ಪಿಕ್ಚರ್ ಮಾಡೋಣ. ಯಾಕೆಂದರೆ ಈ ನೀವು ಕಂಡಂಗೆ ಈಗ ತೆಲುಗಾಗಲಿ ಹಿಂದಿ ಆಗಲಿ ಎಲ್ಲ ಈಗ ಜಾಯಿಂಟ್ ಪ್ರೊಡಕ್ಷನ್ಸ್ ಬಂದುಬಿಟ್ಟಿದೆ. ಸೊ ಅವಾಗ ಏನಾಗುತ್ತೆ, ನಂಬರ್ ಆಫ್ ಪಿಕ್ಚರ್ಸ್ ಜಾಸ್ತಿ ಮಾಡ್ಬೋದು, ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದ ನಾವು ಬಂದಿದ್ದು. ಬಟ್ ನಿಮಗೆ ಗೊತ್ತಿಲ್ಲ, ಕರೋನಾ ಬಂತಲ್ಲ, ಸೊ ತೊಂದರೆ ಆಗಿದೆ, ಸೊ ಒಳ್ಳೇದಾಗುತ್ತೆ. ಖಂಡಿತ ಖಂಡಿತ. ಸೊ ಇನ್ನೊಂದು ವಿಚಾರ ನನಗೆ ಹೇಳ್ಬೇಕಂದ್ರೆ, ಇವಾಗ ಹೊಸಬ್ರಿಗೆ ನಿಮ್ಮ ತರನೇ ಯಾರಾದರೂ ಹೊಸಬ್ರು ಇನ್ವೆಸ್ಟ್ ಮಾಡಕ್ ಬರ್ತಾರೆ, ಒಂದು ತಂಡ ಇಟ್ಕೊಂಡ್ ಬರ್ತಾರೆ, ಏನ್ ಹೇಳ್ತೀರಾ ಸರ್? ಸರ್ ನಾನು ಕಂಡಿದ್ದೀನಲ್ಲ, ದಯವಿಟ್ಟು ದುಡುಕ್ಬೇಡಿ. ಆಮೇಲೆ ಈ ನಾನು ಕಂಡಂಗೆ ಎಲ್ಲ OTT ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಭಾಳ ಹೇಳ್ತಾರೆ, ಇದೇ ಖಂಡಿತ ಇಲ್ಲ ಅಂತ ಹೇಳಲ್ಲ. ನೀವು ಪ್ರಾಪರ್ ಆಗಿ ಹೋಗಿ ಇದು ಮಾಡಿದ್ರೆ ಮಾತ್ರ ಸಿಗುತ್ತೆ. ಈ ನಮ್ದು ಏನಾಗ
ಆಗಿದೆ ನೀವು ಕಂಡಂಗೆ ನಮ್ಮ ಚಿತ್ರ ಆಗಲೇ ಫಸ್ಟ್ ಟೈಮ್ ಕರೋನಾ ಬಂದಾಗಲೇ ನಮ್ದು ಉದ್ಯೋಗ ಸೇಲ್ ಆಗ್ಬಿಟ್ಟಿತ್ತು ಏನಕ್ಕಾಯ್ತು ಹಿಂದೆ ಬ್ಯಾಕ್ ಬೋನ್ ಶೈಲೇಂದ್ರ ಬಾಬು ಸರ್ ಅಂತ ಹೆಸರಿತ್ತಲ್ಲ ಅದು ನಮ್ಗೆ ಬ್ಯಾನರ್ ಹೆಸರಿತ್ತು ಸೊ ಹಂಗಾಗಿ ನಮ್ಗೆ ಧೈರ್ಯ ಈಗ ಎಷ್ಟೊಂದು ಪಿಕ್ಚರ್ ಆಗ್ತಾ ಇಲ್ಲ ಸೇಲ್ ಆಗ್ತಿಲ್ಲ ಸೊ ದುಡುಕ್ಬೇಡಿ ಖಂಡಿತ ಬಟ್ ಮಾಡದೆ ಖಂಡಿತ ಯಶಸ್ ಸಿಗುತ್ತೆ ಸರ್ ಓಕೆ ಈ ಸಿನಿಮಾ ನಿಮ್ಗೆ ಎಷ್ಟು ಮುಖ್ಯ ಅಂದ್ರೆ ಏನೆಲ್ಲ ಕನಸು ಇಟ್ಕೊಂಡಿದ್ರಿ ಸಿನಿಮಾ ಹೀಗಾಗ್ಬೋದು ಅಂತ ಅನ್ಕೊಂಡಿದ್ದೀರಾ ಸರ್ ತುಂಬಾ ಆಸೆ ಇದೆ ಯಾಕೆಂದ್ರೆ ನೀವು ಯಾರೇ ಆಗಲಿ ಫಸ್ಟ್ ಏಜ್ ಇಟ್ಟಾಗ ಸಕ್ಸಸ್ ಆದ್ರೆ ಮುಂದೆ ಇನ್ನೊಂದು ದೊಡ್ಡದು ಮಾಡಬೇಕು ಆಸೆ ಎಲ್ಲವೂ ಇರುತ್ತೆ ಅದು ಹಂಗಾಗಿ ಇದರಲ್ಲಿ ಯಶಸ್ ಎಷ್ಟು ಯಶಸ್ವಿ ಆಗ್ತೀನೋ ಮುಂದೆ ನಾವು ಹೆಜ್ಜೆ ಇಡಬಹುದು ಇನ್ನೂ ತೆಗಿಬಹುದು ಬಹಳ ಆಸೆ ಇದೆ ಸರ್ ಯಾಕಂದ್ರೆ ಇಷ್ಟು ದಿನ ಜನಗಳಿಗೆ ಎಲ್ಲರಿಗೂ ಕೂಡ ನೀವು ಸಿನಿಮಾನ ನಿಮ್ಮ ಥಿಯೇಟರ್ ತೋರಿಸ್ತಾ ಇದ್ರೆ ಇವತ್ತು ನಿಮ್ಮ ಸಿನಿಮಾ ನೀವೇ ನೋಡುವಂತ ಒಂದು ಭಾಗ್ಯ ಬಂದಿದೆ ಸರ್ ಖಂಡಿತ ಹೌದು ಸರ್ ಖುಷಿ ಇದೆ ಒಂಥರ ಭಯನೂ ಇದೆ ಯಾಕೆಂದ್ರೆ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ ಕಾಯ್ತಾರೆ ಆ ತರ ಇದೆ ನಮ್ಮ ಪರಿಸ್ಥಿತಿ ಈಗ ಇಷ್ಟು ದಿನ ನಾವು ಏನ್ ಮಾಡಿದ್ರಿ ಪೇಪರ್ ಅಲ್ಲಿ ನೋಡ್ತಾ ಇದ್ದೀವಿ ಯಾರು ಪಿಕ್ಚರ್ ರಿಲೀಸ್ ಆಗುತ್ತೆ ಏನೋ ಹೌದು ಹಾಕೋದೋ ಬೇಡ ಯಾರು ಡೇಟ್ ಕೊಡೋಣ ಆ ತರ ಯೋಚನೆ ಮಾಡ್ತಾ ಇದ್ವಿ ಈಗ ನಮಗ್ ಬಹಳ ಭಯ ಆಗ್ತದೆ ಯಾರು ನಮಗ್ ಡೇಟ್ ಕೊಡ್ತಾರೋ ಇಲ್ವೋ ಯಾವ ಥಿಯೇಟರ್ ರಿಲೀಸ್ ಮಾಡ್ಬೇಕು ಅದ ಕಾಮನ್ ಸರ್ ಅದು ಆ ಎಕ್ಸ್ಪೀರಿಯನ್ಸ್ ಇದೆ ಒಂಥರ ಮನಸ್ಸಲ್ಲಿ ಭಯನೂ ಇದೆ ಸರ್ ಬಟ್ ಆದಷ್ಟು ಧೈರ್ಯನೂ ಇದೆ 100% ಸಕ್ಸಸ್ ಆಗುತ್ತೆ ಇದೆ ನಮ್ಮ ಪಿಕ್ಚರ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಎಲ್ಲ ಕೂತ್ಕೊಂಡು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಎಲ್ಲ ಖುಷಿಯಾಗಿ ಆಮೇಲೆ ಆಚೆ ಬರಬೇಕಾದ್ರೆ ನಕ್ಕೊಂಡು ಬರ್ತಾರೆ ಸರ್ ಆ ಕಾಮ್ರೆ ನಾನು ಖಂಡಿತ ಕೊಡ್ತೀನಿ ನಿಮಗೆ ಸೂಪರ್ ಖಂಡಿತ ಖುಷಿಯಾಗುತ್ತೆ ಅದೇ ರೀತಿ ಸಿನಿಮಾ ಕೂಡ ಆಗಿ ಜನಗಳು ಕೂಡ ಸಿನಿಮಾ ನೋಡಲಿ ಹಾಗೆ ನಮ್ಮ ನಿರ್ದೇಶಕರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸೊ ಇವಾಗ ನಿಮಗೆ ಮೊದಲನೇ ಡೈರೆಕ್ಷನ್ ಇದು ಸೊ ಅಂದರೆ ಎಲ್ಲ ಒಳ್ಳೆ ತಂಡನೇ ಇದೆ ಸೊ ಮೇ ಬಿ ಸ್ವಲ್ಪ ಈಸಿ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಬಟ್ ಆದರೂ ಒಂದು ಡೈರೆಕ್ಷನ್ ಕ್ಯಾಪ್ ತಗೊಳ್ಬೇಕಂದ್ರೆ ಅಲ್ಲೊಂದು ದೊಡ್ಡದ ಜವಾಬ್ದಾರಿ ಇದ್ದೇ ಇರುತ್ತೆ ಸೊ ಹೇಗಿತ್ತು ಅನುಭವ ಇದರಲ್ಲಿ ನಾನು ತುಂಬಾ ಅದೃಷ್ಟವಂತಾನೆ ಸರ್ ಸಾರ್ ಹೇಳ್ದಂಗೆ ಅವ್ರಿಗೆ ಅವ್ರಿಗೂ ಹೆಂಗೆ ಅದೃಷ್ಟ ಒಂದು ಬಂತು ನನಗೂ ಬಂತು ಕೂತ್ ಕಡೆ ಕರೆದು ನನ್ನ ಡೈರೆಕ್ಷನ್ ಮಾಡು ಅಂತ ಹೇಳಿದ್ದು ರವಿಕರಣಿ ಅವರು ನಾನು ಅಪ್ರೋಚ್ ಇವಾಗ ಸಾಕಷ್ಟು ಜನ ಸ್ಟ್ರಗಲ್ ಮಾಡ್ತಾರೆ ಮೊದಲ ಸಿನಿಮಾ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಬರೀತಾರೆ ತಗೊಂಡೋಗ್ತಾರೆ ಪ್ರೊಡಕ್ಷನ್ ಹೌಸ್ಗಳಿಗೆ ಓಡಾಡ್ತಾರೆ ಆ ಥರದ್ದು ಯಾವ ಇದು ನನಗೆ ಅಂದ್ರೆ ಅದೇ ನನ್ನ ಅದೃಷ್ಟನೇ ಅಂತ ಅನ್ಕೊಂಡು ಅಲ್ಲ ಏನೇ ಒಂದು ಮಾಡಬೇಕಂದ್ರೆ ತಯಾರಿ ನಡೆಸಲೇಬೇಕಾಗುತ್ತೆ ರವಿ ರವಿಕರಣಿ ಅವ್ರ ಜೊತೆ ನಾನು ಅಂದ್ರೆ ಅವ್ರ ಜೊತೆ ಪಳಗಿದ್ದು ಅವ್ರ ಪ್ರೊಡಕ್ಷನ್ ಹೌಸ್ಗೆ ಧಾರಾವಾಹಿಗಳನ್ನೆಲ್ಲ ಮಾಡ್ತಾ ಇದ್ದೆ ನನ್ನ ಕೆಲಸ ಅವ್ರಿಗೆ ಇಷ್ಟ ಆಗಿತ್ತು ಬಟ್ ಏನೇ ಆಗ್ಲಿ ಅದೊಂದು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಅವ್ರು ನನ್ನನ್ನ ನನ್ನ ಬಗ್ಗೆ ಯೋಚನೆ ಮಾಡಿದ್ದು ಆಮೇಲೆ ಬಾಬು ಸರ್ ತರದ ಒಬ್ಬ ಹಿರಿಯ ನಿರ್ಮಾಪಕರನ್ನ ಅವರು ಒಪ್ಪಿಸಿದ್ದು ಒಬ್ಬ ಹೊಸಬನಿಗೆ ಕೊಡೋಣ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ದೆಲ್ಲ ರವಿಕರಣಿ ಅವರು ಅವರ ಅವರೊಂದು ಮಾತು ಕೊಟ್ಟಿದ್ದಕ್ಕೆ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ನಿರ್ದೇಶಕನಾದೆ ಇವತ್ತು ಸೊ ನಾನು ಅವರಿಗೆ ಋಣಿಯಾಗಿದ್ದೀನಿ ಅದಲ್ಲದೆ ಅದೇ ಬಾಬು ಸರ್ ಬಾಬು ಸರ್ ತರದ ಪ್ರೊಡ್ಯೂಸರ್ ಬಹಳ ಕಡಿಮೆ ಜನಕ್ಕೆ ಸಿಗ್ತಾರೆ ಅಂತ ಅಲ್ಲ ಈಗ ಏನಂದ್ರೆ ಒಬ್ಬ ಅನುಭವ ನಿರ್ದೇಶಕರು ಕೂಡ ಎಲ್ಲಾ ಆರ್ಟಿಸ್ಟ್ ಗಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ದೊಡ್ಡ ತಲೆ ಬರುತ್ತೆ ನಿಮಗೆ ಮೊದಲನೇ ಸಲ ಇದು ಹೇಗಿತ್ತು ಅನುಭವ ಎಲ್ಲಾರು ಕೂಡ ನೀವು ನನ್ನ ಧಾರಾವಾಹಿ ಅನುಭವಗಳು ಸ್ವಲ್ಪ ನನಗೆ ಅಡ್ವಾಂಟೇಜ್ ಆಯ್ತು ಯಾಕೆಂದ್ರೆ ಅಚ್ಯುತ್ ಅವ್ರು ಇದ್ದಾರೆ ಇದರಲ್ಲಿ ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡ್ತಾರೆ ಬಹಳ ಮುಖ್ಯವಾದ ಪಾತ್ರ ಅವ್ರು ಮಾಡ್ತಿರೋದು ಅವ್ರ ಜೊತೆ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ ನಾನು ಆ ದಿನಗಳಿಗೆ ಕೋ ಡೈರೆಕ್ಟರ್ ಆಗಿದ್ದಾಗ ಅಚ್ಯುತ್ ಅವರು ಅದು ಮೊದಲನೇ ಸಿನಿಮಾ ಅಲ್ಲಿಂದ ನನ್ನ ಅವರ ಒಡನಾಟ ರಂಗಭೂಮಿಗೂ ಇತ್ತು ಹಾಗಾಗಿ ಅವರು ನನಗೆ ಬಹಳ ದೊಡ್ಡ ಸ್ನೇಹಿತರು ಅಂದ್ರೆ ಒಂದು ಹಿರಿಯ ಸ್ನೇಹಿತರಾಗಿದ್ರು ಪವನ್ ನನಗೆ ಬಹಳ ವರ್ಷಗಳಿಂದ ಪರಿಚಯ ಇದ್ದವರು ವಿಜಯ್ ಚಂಡೂರ್ ಅವರು ನಾನು ಆ ದಿನಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ವಿ ಸೊ ಆ ಸ್ನೇಹ ಇತ್ತು ಕವಿತಾ ಅವರು ನನಗೆ ಧಾರಾವಾಹಿಗಳ ನಂಟು ಬಂದಿತ್ತು ಪರಿಚಯ ಇದ್ದು ಬಹಳ ಅಡ್ವಾಂಟೇಜ್ ಸುಮಂತ್ ಅವರು ಮೊದಲನೇ ಸಲ ನಾನು ಅವ್ರನ್ನ ಭೇಟಿಯಾಗಿದ್ದು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿರ್ಮಾಪಕರ ಮಗ ಆದ್ರೂ ಅದನ್ನ ಯಾವ್ದನ್ನು ಅವ್ರು ಕ್ಯಾರಿ ಮಾಡಿಲ್ಲ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅವರೊಬ್ಬ ನಟ ನಿರ್ದೇಶಕನ ಕೈಯಲ್ಲಿ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡಿದ್ದಾರೆ ಹಾಗಾಗಿ ಅವರು ಅಫ್ಕೋರ್ಸ್ ಅವ್ರ ಹೊಸಬ್ರ ಅಂದ್ರೆ ನನಗೆ ಹೊಸ ಪರಿಚಯ ಆದ್ರೂ ಅವರು 7-8 ಸಿನಿಮಾದ ಅವರ ಎಕ್ಸ್ಪೀರಿಯನ್ಸ್ ಇದ್ರು ನಾನ್ ಮೊದಲೇ ಸಿನಿಮಾ ಮಾಡ್ತಿದ್ದೀನಿ ಮಾತು ಹೇಳ್ತಾರಲ್ಲ ನಿರ್ದೇಶಕನಿಗೆ ತಕ್ಕನಾದ ಹೀರೋ ಇವರು ಅಂತ ಹೇಳ್ತಾರಲ್ಲ ಎಲ್ಲರೂ ಸುಮಂತ್ ಅವ್ರು ಕೂಡ ಆಮೇಲೆ ರೂಪೇಶ್ ಅನ್ನೋರು ಇನ್ನೊಬ್ರು ಕಲಾವಿದ್ರು ಅವರು ತುಳು ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು 200 ದಿವಸ ಓಡಿತ್ತು ಅವ್ರ ಸಿನಿಮಾ ಈ ಸಿನಿಮಾಗೆ ಅವರು ಬಂದಾಗ 200 ದಿವಸ ಓಡಿ ಅವರು ಯಾವ್ದು ಬ್ಯಾಗೇಜ್ ತರಲಿಲ್ಲ ಅವ್ರು ನಿರ್ದೇಶಕರು ಸ್ವತಃ ಅದೇ ಸಿನಿಮಾಗೆ ನಿರ್ಮಾಪಕರು ಆಗಿದ್ರು ಬಟ್ ಆ ಬ್ಯಾಗೇಜ್ ಯಾವ್ದು ಇರ್ಲಿಲ್ಲ ಭಾವನಾ ಅವರು ನುರಿತ ಕಲಾವಿದೆ ಎಲ್ಲ 5 ಭಾಷೆಗಳಲ್ಲಿ ನಟಿಸ್ತು ಅವರು ಅಷ್ಟೇ ಎಲ್ಲರೂ ತುಂಬಾ ಪ್ರೊಫೆಷನಲ್ ಆಗಿದ್ರು ಆಮೇಲೆ ನಿರ್ದೇಶಕ ಏನ್ ಹೇಳ್ತಾನೆ ಅಫ್ಕೋರ್ಸ್ ಗಿವ್ ಅಂಡ್ ಟೇಕ್ ಇದ್ದೇ ಇರುತ್ತೆ ಒಂದು ಆರ್ಗ್ಯುಮೆಂಟ್ ಯಾವತ್ತೂ ಆಗಿಲ್ಲ ಡಿಸ್ಕಷನ್ ಹೆಲ್ತಿ ಡಿಸ್ಕಷನ್ ಅದು ಎಲ್ಲ ಕ್ರಿಯೇಟಿವ್ ಫೀಲ್ಡ್ ಅಲ್ಲೂ ಇದ್ದಿದ್ದೆ ಹಿಂಗ್ ಮಾಡೋ ಬದಲು ಹಿಂಗ್ ಯಾಕೆ ಮಾಡಬಾರ್ದು ಹಂಗ್ ಯಾಕೆ ಮಾಡಬಾರ್ದು ಆ ತರದ್ದೆಲ್ಲ ಇದ್ದಿದ್ದೆ ಸಹಜವಾದ ಆ ತರದ್ ನಡೆದಿದೆ ಹೊರತು ಎಲ್ಲೂ ಘರ್ಷಣೆಗಳಾಗ್ಲಿ ಆರ್ಗ್ಯುಮೆಂಟ್ ಆಗ್ಲಿ ಅದ್ಯಾಕೆ ಹಂಗ್ ಮಾಡ್ಬೇಕು ಆ ತರದ್ದು ಎಲ್ಲೂ ನಡೆದಿಲ್ಲ ಯಾಕಂದ್ರೆ ಅವರೆಲ್ಲ ತುಂಬಾ ಪ್ರೊಫೆಷನಲ್ ಆರ್ಟಿಸ್ಟ್ ನ ಹಾಕೊಂಡಿದ್ದೀನಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಡೈರೆಕ್ಟ್ರು ಸೆಟ್ ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ ನಿಮ್ ಈ ಸೀನ್ ನ ನೀವು ಇನ್ನೇನ್ ಇಂಪ್ರೂವೈಸ್ ಮಾಡ್ತೀರಾ ಹೇಗ್ ಮಾಡ್ತೀರಾ ಅನ್ನೋ ಆ ಲಿಬರ್ಟಿ ಒಬ್ಬ ಆಕ್ಟರ್ಗೆ ಅಂದ್ರೆ ಆ ಟೀಮ್ ಕೊಟ್ಟಾಗ
ಗಿವ್ ಅಂಡ್ ಟೇಕ್ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಅಷ್ಟೇ ಅದ್ಭುತವಾಗಿ ಡೈರೆಕ್ಟರ್ಸ್ ಆಕ್ಟರ್ ಆಗಿ ಕೆಲಸ ಮಾಡಿದ್ವಿ. ಸೊ ಸರ್, ಡೈರೆಕ್ಟ್ರು ಹೊಸಬ್ರು ಅಥವಾ ಸೀನಿಯರು ಅದು ಇಂಪಾರ್ಟೆಂಟ್ ಅಲ್ಲ. ಡೈರೆಕ್ಟರ್ ಅನ್ನೋ ಒಂದು ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಕೊಡಬೇಕಾಗಿರೋ ಗೌರವ ಪ್ರತಿಯೊಬ್ಬ ಕಲಾವಿದರನ್ನು ಸಲ್ಲಿಸಿದ್ರೆ ಅಷ್ಟೇ ಒಂದು ಸ್ವಲ್ಪ ಫ್ರೀ ಆಗಿ ಪ್ರೊಡ್ಯೂಸರ್ಸ್ ಬಿಟ್ಟಿದ್ದಾರೆ. ಈ ನಿಮಗೆ ಸಿನಿಮಾಗೆ ಏನು ಬೇಕು ತೋಳಿ ಮಾಡಿ, ಇನ್ ಅನ್ನೆಸೆಸರಿ ಬೇಡ, ಸಿನಿಮಾ ಸಿನಿಮಾಗೆ ಏನು ಬೇಕು ಅಷ್ಟು ಏನು ಬೇಕೋ ತರಿಸ್ತೀರಾ ತರಿಸಿ ಮಾಡಿ, ಈ ಥರ ಒಂದು ಲಿಬರ್ಟಿ ಅತ್ ಆಮೇಲೆ ಈ ಥರ ಒಂದು ಪ್ರೊಡಕ್ಷನ್ ಸಿಕ್ಕಿದಾಗ ನಿಜವಾಗ್ಲೂ ನಾನು ಅದೇ ಹೇಳಿದೆ ತಿಲಕ್ಗೆ, ರಿಯಲಿ ಲಕ್ಕಿ ಅಂತ ಒಳ್ಳೆ ಒಂದು ತಂಡ ಸಿಕ್ತು. ಆ ತಂಡದಲ್ಲಿ ನಾವು ಕೆಲಸ ಮಾಡಿ ನಮ್ಮ ಅದೆಲ್ಲ ಜನಗಳಿಗೆ ಬಿಟ್ಟಿದೆ ಇವಾಗ. ಜನ 26ನೇ ತಾರೀಕು ತೆರೆ ಕಾಣುತ್ತೆ, ಆಗ ಜನ ನೋಡಿ ನಮ್ಮನ್ನ ಹರಿಸಿದ್ರೆ ಅದಕ್ಕಿಂತ ಇನ್ನೇನು ಮಾಡಿರೋ. ಫೈನ್ ಸರ್, ಇವಾಗ ಫೈನಲ್ ಆಗಿ ಸಿನಿಮಾ ಏನ್ ನೋಡ್ಬೇಕು ಒಂದು ಮಾತು ಆಡಿಯನ್ಸ್ ಹೇಳಂಗಿದ್ರೆ ಖಂಡಿತ ಹೇಳ್ತೀರಾ ಸರ್? ಅದೇ, ನಮ್ಮ ದೇಶದಲ್ಲಿ ಮಗು ಹುಟ್ಟಿಸೋದು ತುಂಬಾ ಸುಲಭ, ನಗು ಹುಟ್ಟಿಸೋದು ತುಂಬಾ ಕಷ್ಟ. ಸೊ ಹಂಗಾಗಿ ಮನುಷ್ಯ ಎಷ್ಟೇ ಸ್ಟ್ರೆಸ್ ಇದ್ರು ಒಂದು ಸ್ವಲ್ಪ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ಸಿನಿಮಾ ನೋಡೋದಾಗಲಿ ಎಲ್ಲದರ ಜೊತೆಗೆ ಈ ಎಸ್ಪೆಷಲಿ ಈ ಗೋವಿಂದ ಗೋವಿಂದ ಸಿನಿಮಾ ಒಂದು ಅದ್ಭುತವಾದ ಮೆಸೇಜ್ ಇರೋವಂಥ ಕತೆ, ಜೊತೆಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನೆನಪುಳಿಯುವಂಥ ಒಂದು ಕಾಮಿಡಿ. ಆಮೇಲೆ ಬರ್ತಾ ಹೌದಪ್ಪ ನಾನಿದನ್ನು ಈ ಥರ ಯಾವುದೇ ರೀತಿ ಒತ್ತಡ ನನ್ನ ಮಕ್ಕಳ ಮೇಲೆ ಹೇರಬಾರದು, ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಖಂಡಿತ. ಇದೊಂದು ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಸುಮ್ಮನೆ ತಮಾಷೆಗಾಗಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಥವಾ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಕನ್ನಡ ಸಿನಿಮಾನು ಒಬ್ಬ ಕನ್ನಡಿಗ ನೋಡಬೇಕು, ನಿರ್ಮಾಪಕರನ್ನ ಉಳಿಸ್ಬೇಕು, ನಿರ್ದೇಶಕರನ್ನ, ಅದು ಎಸ್ಪೆಷಲಿ ಥಿಯೇಟರ್ಗೆ ಹೋಗ್ಬೇಕು, ಪೈರಸಿನ ಸ್ಟಾಪ್ ಮಾಡ್ತಾರೆ. ಸರ್ ತುಂಬ ಚೆನ್ನಾಗಿ ಬಂದಿದೆ. ಏನಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳನ್ನ ತಂದೆಯ ಜವಾಬ್ದಾರಿ ತುಂಬ ಇರುತ್ತೆ, ಹೆಣ್ಣು ಮಕ್ಕಳು ಅನ್ಕೊಂಡ್ರೆ ಬಹಳ ಇರ್ತದೆ. ಬಟ್ ಆದ್ರೆ ವಯಸ್ಸಿಗೆ ಬಂದಾಗ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ತಂದೆ ಏನೇ ಹೇಳಿದ್ರು ಏನೋ ನಾನು ಕಂಟ್ರೋಲ್ ಮಾಡ್ತಾ ಇದೆ ಅನ್ಸುತ್ತೆ. ಬಟ್ ಆದ್ರೆ ಅವ್ರಿಗೆ ಅವ್ರು ದುಡುಕ್ದಾಗ ತಪ್ಪಿದಾಗ ಯಾವ ತರ ಅವ್ರ ಮುಂದೆ ಇದಾಗುತ್ತೆ, ನಮ್ಮ ತಂದೆ ನಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ. ಸೊ ಹಂಗಾಗಿ ಎಲ್ಲ ಫ್ಯಾಮಿಲಿ ಸಮೇತ ಬರ್ಬೇಕು ಸರ್. ತಂದೆ ಮಕ್ಕಳು ನೋಡೋದು ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಸಂದೇಶ ಇದೆ. ಕರೋನಾ ಇಂದ ಸೋಷಿಯಲ್ ಲೈಫ್ ಅನ್ನೋದು ಎಂಡ್ ಆಗ್ಬಿಟ್ಟಿತ್ತು. ಯಾರು ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಿರ್ಲಿಲ್ಲ, ಬರೀ ಫೋನಲ್ಲೇ ಮಾತಾಡೋರು ಅಥವಾ ವಿಡಿಯೋ ಕಾಲ್ ಮಾಡೋರು, ಅಷ್ಟಕ್ಕೆ ಸೀಮಿತವಾಗಿತ್ತು. ಈಗ ಕರೋನಾದ್ದು ಸ್ವಲ್ಪ ಅಲೆಗಳೆಲ್ಲ ಕಡಿಮೆ ಆಗಿ ಜನ ಓಡಾಡೋ ತರ ಆಗಿದೆ. ನಮ್ಮ ಸಿನಿಮಾಗೆ ಜನ ಸೇರಿ ಅಂದ್ರೆ ಸ್ನೇಹಿತರೆಲ್ಲ ಸೇರಿ ಅಥವಾ ಫ್ಯಾಮಿಲಿಯವರೆಲ್ಲ ಸೇರಿ ಬಂದು ನೋಡಬಹುದಾದಂತ ಸಿನಿಮಾ, ಯಾರಿಗೂ ಏನು ಮುಜುಗರ ಆಗಲ್ಲ. ಯಾಕಪ್ಪ ಇಂಥ ಸಿನಿಮಾಗೆ ಇವ್ರನ್ನ ಕರ್ಕೊಂಡ್ಬಂದೆ, ಹಿರಿಯರಿದ್ದಾಗ ಕಿರಿಯರಿಗೆ ಒಂದ್ ಸ್ವಲ್ಪ ಆಭಾಸ ಆಗತ್ತೆ. ಆ ತರದ ಯಾವ ಎಲಿಮೆಂಟ್ಸ್ ಇಲ್ಲ. ನಗನಗ್ತಾ ನೋಡಿ ಸಂತೋಷ ಪಟ್ಟು ಇನ್ನೂ 10 ಜನಕ್ಕೆ ಹೇಳುವಂತ ಸಿನಿಮಾ ಅದನ್ನ ನಾವು ಎಷ್ಟು ಹೇಳಿದ್ರು ಬಿಡಪ್ಪ ಇವ್ರು ಇವ್ರ ಸಿನಿಮಾ ಅಂತ ಹೇಳ್ತಾರೆ ಅಂತ ಅನಿಸ್ತಾ ಇರುತ್ತೆ. ಬಟ್ 26ನೇ ತಾರೀಕು ಹೋಗಿ ಥಿಯೇಟರ್ ನೋಡಿದ್ಮೇಲೆ ಅವತ್ತು ಅವ್ನು ಹೇಳಿದ ಕರೆಕ್ಟ್ ಅನ್ನೋ ತರದ್ದು ಅಷ್ಟು ಮಾತ್ರ ಅಶ್ಯೂರೆನ್ಸ್. ಅಲ್ಲ, ನಾನು ಒಂದೇ ಸಮಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಇಲ್ಲ ನೀವು ಹೇಳಿದ್ರಿ ಸೋಷಿಯಲ್ ಏನೋ ಯಾರು ಕಾಂಟ್ಯಾಕ್ಟ್ ಇಲ್ಲ ಮನೇಲಿ ಇದ್ವಿ ಅಂತ ಆ ಟೈಮಲ್ಲೆಲ್ಲ ಅನ್ಕೊಂಡಿರ್ತಾರೆ ಜನ ಮುಂದಕ್ಕೆ ಏನಾಗುತ್ತೋ ಗೋವಿಂದ ಗೋವಿಂದ ಅಂತ. ಅದಕ್ಕೆ ನೀವು ಗಿಫ್ಟ್ ಆಗಿ ಗೋವಿಂದ ಗೋವಿಂದ ಸಿನಿಮಾ ಕೊಟ್ಟಿದ್ರೆ ಎಲ್ಲರೂ ಸೇರಿ. ಸೊ ಒಳ್ಳೇದಾಗ್ಲಿ, ಖಂಡಿತ ಸಿನಿಮಾ ರಿಲೀಸ್ ಆಗುತ್ತಾ ಇದೆ, ಒಳ್ಳೇದಾಗ್ಲಿ, ಚೆನ್ನಾಗಿ ಯಶಸ್ಸನ್ನು ಸಿಗ್ಲಿ ನಿಮ್ಮೆಲ್ಲರೂ ಕೂಡ, ಮತ್ತಷ್ಟು ಪ್ರಾಜೆಕ್ಟ್ ಎಲ್ಲ ಮಾಡಿ ಎಲ್ರಿಗೂ ಕೂಡ. ಸೊ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟು ನಮ್ಮ ಜೊತೆ ಇದ್ರು ಇಡೀ ತಂಡ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ಹೊಸ ಕಾನ್ಸೆಪ್ಟ್ ಅನ್ನ, ಅದಕ್ಕಿಂತ ಹೆಚ್ಚಾಗಿ ಒಂದು ಹೊಸತನದ ಕಾಮಿಡಿ ಜೊತೆ ಬರ್ತಾ ಇದ್ವಿ ನಾವು. ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆದಷ್ಟು ನಿಮ್ಮ ನಿಮ್ಮ ಥಿಯೇಟರ್ಗಳ ಹತ್ರ ಇರುವಂಥ ಎಲ್ಲ ಥಿಯೇಟರ್ಗಳಿಗೆ ಹೋಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಿಕಾಸ್ ಯಾಕೆಂದ್ರೆ ನಿಮ್ಮ ಸ್ಟ್ರೆಂತೇ ಇಡೀ ತಂಡಕ್ಕೆ ಬೇಕಾಗಿರುವಂಥದ್ದು. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.